ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ನಮಸ್ಕಾರ ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನ ನಿರ್ಪ್ರಸಾರ ಕಾರ್ಯಕ್ರಮಕ್ಕೆ ಎಲ್ರಿಗೂ ಕೂಡ ಪ್ರೀತಿಯ ಸ್ವಾಗತ ಪ್ರತಿ ವಾರ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ವಿಚಾರಗಳ ಬಗ್ಗೆ ಮಾತನಾಡ್ತಾ ಇರ್ತೇವೆ ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ನಾವು ಒಂದು ಮುಖ್ಯವಾದ ವಿಚಾರದ ಬಗ್ಗೆ ನಿಮಗೆ ಮಾಹಿತಿನ ನೀಡ್ತಾ ಹೋಗ್ತೇವೆ ಕಳೆದ ಕೆಲವು ಸಂಚಿಕೆಗಳಲ್ಲಿ ನಾವು ಕ್ಯಾನ್ಸರ್ ಬಗ್ಗೆ ಅನೇಕ ಮಾಹಿತಿಗಳನ್ನ ನಿಮಗೆ ನೀಡಿದ್ದೆವು ಆದ್ರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಜೀವನ ಶೈಲಿ ಸಂಬಂಧಿತ ಕ್ಯಾನ್ಸರ್ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡ್ತಾ ಹೋಗ್ತೇವೆ ನಮ್ಮ ಜೊತೆ ಇದ್ದಾರೆ ವೈದ್ಯಕೀಯ ಕ್ಯಾನ್ಸರ್ ಚಿಕಿತ್ಸೆ ವಿಭಾಗದ ಸಹ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಶಾರದಾ ಮೈಲಂ ಕೋಡಿ ಅವರು ಮೊದಲದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾನೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಹಾಗೆ ವೀಕ್ಷಕರೇ ನಿಮ್ಮಲ್ಲೂ ಕೂಡ ಅನೇಕ ಪ್ರಶ್ನೆಗಳಿರಬಹುದು ಜೀವನ ಶೈಲಿಗೆ ಸಂಬಂಧಿಸಿದ ಕ್ಯಾನ್ಸರ್ ಬಗ್ಗೆ ಸೊ ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮಲ್ಲಿರುವ ಪ್ರಶ್ನೆಯನ್ನ ಡಾಕ್ಟರ್ ಬಳಿ ಕೇಳಬಹುದು ಡಾಕ್ಟರ್ ನಾವು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿಯಾಗಿ ಕ್ಯಾನ್ಸರ್ ಬಗ್ಗೆ ನಾವು ಕೇಳ್ತಾ ಇದ್ದೇವೆ ಒಂದಲ್ಲ ಒಂದು ಕ್ಯಾನ್ಸರ್ ಬರ್ತಾನೆ ಇರ್ತದೆ ಸೊ ನಿಜವಾಗ್ಲೂ ಈ ಕ್ಯಾನ್ಸರ್ ರೇಟ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಇನ್ಕ್ರೀಸ್ ಆಗ್ತಾ ಉಂಟಾ ಅಂತ ಓಕೆ ವರ್ಲ್ಡ್ ಅಲ್ಲಿ ನೋಡಿದ್ರೆ ಈಗ ಪಾಶ್ಚಿಮಿಕ ದೇಶಗಳ ಅಥವಾ ಡೆವಲಪ್ ಕಂಟ್ರೀಸ್ ಹೈ ಇಂಕಮ್ ಕಂಟ್ರೀಸ್ ಅನ್ನು ಕಂಪೇರ್ ಮಾಡುವಾಗ ಇಂಡಿಯಾದಲ್ಲಿ ನಾವು ಕಾಣೋದು ಕ್ಯಾನ್ಸರ್ ಆಕ್ಚುಲಿ ತುಂಬಾ ಲೋ ಒಂದು ಆಲ್ಮೋಸ್ಟ್ ಆರು ಪಾಲು ಕಡಿಮೆ ಇರ್ಬೋದು ಈಗ ಸ್ಲೈಡ್ ಅಲ್ಲಿ ಕಾಣಿಸ್ತದೆ ಅಲ್ಲಿಯಾಣ ಕ್ಯಾನ್ಸರ್ ನಮ್ಮ ಕ್ಯಾನ್ಸರ್ ರೇಟ್ಸ್ ಬಟ್ ಹಾಗೆ ನೋಡಿದ್ರು ಕೂಡ ಕ್ಯಾನ್ಸರ್ ರೇಟ್ಸ್ ಈಗ ಸಾವಿರದ ಇಫ್ ಯು ಕಂಪೇರ್ ನೈನ್ಟೀನ್ ಫಾರ್ಟೀಸ್ ಟೈಮ್ ಇಂದ ಇವಾಗಕ್ಕೆ ನೋಡುವಾಗ ಸ್ಟಡಿಯಾಗಿ ಇನ್ಕ್ರೀಸ್ ಆಗ್ತಾ ಉಂಟು ಕ್ಯಾನ್ಸರ್ ರೇಟ್ಸ್ ಸೊ ನಮ್ಮ ಜೀವನ ಶೈಲಿ ಚೇಂಜ್ ಆಗೋದ್ರಲ್ಲಿ ಮಾತ್ರ ಅಲ್ಲ ಈಗ ಬದುಕುದೇ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗಿದೆ ಸೊ ನೈನ್ಟೀನ್ ಫಾರ್ಟೀಸ್ಗೆ ಅರೌಂಡ್ ಸಿಕ್ಸ್ಟಿ ಫಿಫ್ಟಿ ಸಿಕ್ಸ್ಟಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇದ್ದರೆ ಇವಾಗ ಸೆವೆಂಟೀಸ್ ತನಕ ಅಥವಾ ಏಟೀಸ್ ತನಕ ಲೈಫ್ ಎಕ್ಸ್ಪೆಕ್ಟೆನ್ಸಿ ಉಂಟು ಸೊ ವಯಸ್ಸಾಗುವಾಗೆ ಕ್ಯಾನ್ಸರ್ ಇದು ಡಯಾಗ್ನೋಸಿಸ್ ಜಾಸ್ತಿ ಆಗತ್ತೆ ಮತ್ತೆ ಮುಂಚೆ ಮುಂಚಿನ ಕಾಲಗಳಲ್ಲಿ ಏನಾರು ನೋವಾಯ್ತು ಏನಾರು ಆಯ್ತು ಅಂದ್ರೆ ಟೆಸ್ಟ್ ಮಾಡದೆ ಮನೆಯಲ್ಲೇ ಬಿಟ್ಟು ಬಿಡೋಣ ಪ್ರಾಯ ಆಯ್ತು ಅಂತ ಯೋಚನೆ ಇತ್ತು ಬಟ್ ಇವಾಗ ಜನಗಳಿಗೆ ಅರಿವು ಜಾಸ್ತಿ ಆಗಿದೆ ಮನೆ ಹತ್ರ ಸ್ಕ್ಯಾನ್ ಸೆಂಟರ್ ಉಂಟು ಸ್ಕ್ಯಾನ್ ಮಾಡಿ ನೋಡೋಣ ಏನೋ ಗಡ್ಡೆ ಇದೆ ಅದೇನಂತ ನೋಡೋಣ ಸೊ ಕ್ಯಾನ್ಸರ್ ಡಿಟೆಕ್ಷನ್ ರೇಟ್ಸ್ ಕೂಡ ತುಂಬಾ ಜಾಸ್ತಿ ಆಗಿದೆ ಸೊ ಹಾಗೆಲ್ಲ ಇರುವಾಗ ವಯಸ್ಸಾದವರಲ್ಲಿ ಈಗ ನಮ್ಮ ಓಪಿ ಡಿ ಅಲ್ಲಿ ನೋಡಿದ್ರು ಕೂಡ ಒಂದು ಅರೌಂಡ್ ಫಿಫ್ಟಿ ಪರ್ಸೆಂಟ್ ಪೇಶೆಂಟ್ಸ್ ಅರವತ್ತು ವರ್ಷದಿಂದ ಮೇಲೆ ಇರುವರಿದ್ದಾರೆ ಸೊ ಅವರದ್ದು ಜೀರಿಯಾಟ್ರಿಕ್ ಕ್ಯಾನ್ಸರ್ ಅಂತ ನಾವು ಹೇಳ್ತೇವೆ ಅವರಿಗೆ ಸ್ಪೆಷಲ್ ಕೇರ್ ಬೇಕಾಗುತ್ತೆ ಬಿಕಾಸ್ ಅರವತ್ತು ವರ್ಷದ ಮೇಲೆ ಅಂದ್ರೆ ನಿಮ್ಗೆ ಗೊತ್ತಾ ಅವರು ಸ್ವಲ್ಪ ವೀಕ್ ಇರ್ತಾರೆ ಸೊ ಅವರಿಗೆ ಎಂತೆಲ್ಲ ಟ್ರೀಟ್ಮೆಂಟ್ ಮಾಡಕ್ಕಾಗತ್ತೆ ಅವರಿಗೆ ಸೂಕ್ಷ್ಮವಾಗಿ ನೋಡಿ ಸೈಡ್ ಇಫೆಕ್ಟ್ ಕಡಿಮೆ ಮಾಡ್ತಾ ಬಟ್ ಮೇಂಟೈನ್ ಮಾಡ್ತಾ ಹೋಗುವ ಹಾಗಿರುವ ಟ್ರೀಟ್ಮೆಂಟ್ಸ್ ಮಾಡಿಕೊಂಡು ಅದಕ್ಕೊಂದು ಸ್ಪೆಷಲ್ ಸಬ್ ಸ್ಪೆಷಾಲಿಟಿ ಈಗ ಜೀರಿಯಾಟ್ರಿಕ್ ಆಂಕಾಲಜಿ ಅಂತ ಡೆವಲಪ್ ಆಗಿದೆ ಓಕೆ ಮೊದ್ಲಾಗಿದ್ರೆ ಅಂತ ನಾ ಆಸ್ಪತ್ರೆಗೆ ಹೋಗ್ಬೇಕಿದ್ರೆ ತುಂಬಾ ದೂರ ಎಲ್ಲ ಹೋಗ್ಬೇಕಾಗ್ತಾ ಇತ್ತು ಬಟ್ ಇವಾಗಲ್ಲ ಅಂದ್ರೆ ಹತ್ರದಲ್ಲಿ ಕ್ಲಿನಿಕ್ ಇರ್ತದೆ ಹಾಸ್ಪಿಟಲ್ ಇರ್ತದೆ ಸೊ ಇದ್ರ ಬಗ್ಗೆ ಮಾತಾಡೋಣ ಒಬ್ರು ಕಾಲರ್ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಹಲೋ ನಮಸ್ತೆ ಹಲೋ ಓಕೆ ಸರ್ ಹೇಳಿ ಇದು ಯಾವ ರೀತಿ

ಡಾಕ್ಟರ್ ಅವ್ರಂದ್ರೆ ಈಗ ತುಂಬಾ ಕ್ಯಾನ್ಸರ್ ಇರ್ತದೆ ರಕ್ತದ ಕ್ಯಾನ್ಸರ್ ಅಂತ ಹೇಳ್ತಾರೆ ಶ್ವಾಸಕೋಶದ ಕ್ಯಾನ್ಸರ್ ಹೇಳ್ತಾರೆ ಸೊ ಇದು ಅಂದ್ರೆ ಜೀವನ ಶೈಲಿಗೆ ಹೇಗೆ ಸಂಬಂಧಿಸಿದೆ ಅಂತ ಅವ್ರು ಕೇಳ್ತಾ ಯಾವ ಕ್ಯಾನ್ಸರ್ ಬಂದ್ರು ಜೀವನ ಶೈಲಿ ಎಫೆಕ್ಟ್ ಆಗ್ಲಿಕ್ಕೆ ತುಂಬಾ ಚಾನ್ಸ್ ಉಂಟು ಬಿಕಾಸ್ ಬಾಡಿಯ ಯಾವ ಪಾರ್ಟ್ ಎಫೆಕ್ಟ್ ಆಗಿದೆ ಅದರಲ್ಲಿ ಹೊಸತಾಗಿ ಲಕ್ಷಣಗಳು ಬರ್ತದೆ ಅದು ಲೈಫ್ ಸ್ಟೈಲ್ ಅನ್ನು ಎಫೆಕ್ಟ್ ಆಗುತ್ತೆ ಸೊ ಅದು ಯಾವ ಸೈಟ್ ಅಲ್ಲಿ ಕ್ಯಾನ್ಸರ್ ಬರ್ತದೆ ಅಂತ ನೋಡಿ ಆ ತರದ ಲೈಫ್ ಸ್ಟೈಲ್ ಚೇಂಜಸ್ ಇರ್ಬೋದು ಈಗ ಲಂಗ್ಸ್ ಅಲ್ಲಿ ಯಾರಿಗ ಕ್ಯಾನ್ಸರ್ ಬಂದ್ರೆ ಅವರಿಗೆ ಶ್ವಾಸ ತೆಗೊಲಿಕ್ಕೆ ಅಥವಾ ಉಸಿರಾಟಕ್ಕೆ ಕಷ್ಟ ಇರ್ಬೋದು ಕೆಮ್ಮ ಇರ್ಬೋದು ಆವಾಗ ಮುಂಚೆ ಸಪೋಸ್ ಒಂದು ಸ್ಟೆಪ್ ಹತ್ಲಿಕ್ಕೆ ಆಗತ್ತೆ ಅಂತ ಇರುವವರಿಗೆ ಸಡನ್ ಆ ಸ್ಟೆಪ್ ಹತ್ಲಿಕ್ಕೆ ಆಗದೇ ಇರ್ಬೋದು ಅಥವಾ ನಡೆದು ಹಾಸ್ಪಿಟಲ್ ತನಕ ಮುಂಚೆ ನಡೆದು ಬರುವವರಿಗೆ ಇವಾಗ ನಡಿಲಿಕ್ಕೆ ಆಗೋದಿಲ್ಲ ಅಂತ ಬರ್ಬೋದು ದೊಂಡೆಯಲ್ಲಿ ಇವರು ಹೇಳಿದಾಗೆ ದೊಂಡೆಯಲ್ಲಿ ಕ್ಯಾನ್ಸರ್ ಇದೆ ಅಂದ್ರೆ ವಾಯ್ಸ್ ಹೋಗ್ಬೋದು ಸೊ ವಾಯ್ಸ್ ಚೇಂಜ್ ಆಗ್ಬೋದು ಸೊ ಅದ್ರಲ್ಲಿ ಕೂಡ ಯಾವ ಎಲ್ಲಿ ಎಂತಾರೆಲ್ಲ ಜೀವನ ಶೈಲಿಯಲ್ಲಿ ಚೇಂಜಸ್ ತೋ ಬಂದೇ ಬರ್ತದೆ ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ ಅದೇ ರೀತಿ ಡಾಕ್ಟರ್ ಈ ಕ್ಯಾನ್ಸರ್ ರೇಟ್ ಇನ್ಕ್ರೀಸ್ ಆಗ್ಲಿಕ್ಕೆ ಕಾರಣ ಏನು ಅಂತ ಯಾವಾಗ ಯಾವಾಗ ಕಾರಣದಿಂದ ಇನ್ಕ್ರೀಸ್ ಆಗ್ತಾ ಉಂಟು ಸೊ ಒಂದು ಕಾರಣ ಅಂತ ನಮಗೆ ಹೇಳಕ್ ಆಗುದಿಲ್ಲ ಈಗ ನಾನು ಆವಾಗ ಹೇಳಿದಾಗೆ ಇಟ್ ಕುಡ್ ಆಲ್ಸೋ ಬಿ ದಟ್ ನಾವು ಹೆಚ್ಚು ಕಂಡು ಹುಡ್ತಾ ಇದ್ದೇವೆ ಜನಗಳು ಹೆಚ್ಚು ಅರಿವುಂಟು ಸೊ ಅದಕ್ಕೋಸ್ಕರ ಡಿಟೆಕ್ಷನ್ ರೇಟ್ಸ್ ಹೈಯರ್ ಅಂತ ಒಂದಿದೆ ಬಟ್ ಡೆಫಿನೆಟ್ಲಿ ಕ್ಯಾನ್ಸರ್ ರೇಟ್ಸ್ ಹೆಚ್ಚಾಗ್ತಾ ಉಂಟು ಸೊ ಅದು ನಾವು ನೋಡಿದ್ರೆ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನಾನು ಹೇಳ್ಬೋದು ಎಸ್ಪೆಷಲಿ ಇನ್ ದ ಕಾಂಟೆಕ್ಸ್ಟ್ ಆಫ್ ದಿಸ್ ಟಾಪಿಕ್ ಲೈಫ್ ಸ್ಟೈಲ್ ನಮ್ದು ಚೇಂಜ್ ಆಗಿದೆ ಈಗ ಮುಂಚಿಂದ ಈಗಕ್ಕೆ ನೀವೇ ಅಂದ್ರೆ ಯೋಚನೆ ಮಾಡಿ ಮುಂಚೆ ಒಂದು ಕೃಷಿಕ ಸಮಾಜ ಇತ್ತು ಕೃಷಿ ಅಂತ ಈಗಲೂ ಆಗತ್ತೆ ಆಬ್ವಿಯಸ್ ನಾವು ತಿಂತ ಇದ್ದೇವೆ ಸೊ ಕೃಷಿ ಬೇಕು ಬಟ್ ಕೃಷಿಯ ವಿಧಾನ ಚೇಂಜ್ ಆಗಿದೆ ಮುಂಚೆ ಕೈಯಲ್ಲಿ ಮಾಡ್ತಾ ಇತ್ತು ಈಗ ಮೆಷಿನಲ್ಲಿ ಆಗತ್ತೆ ಪೆಸ್ಟಿಸೈಡ್ ತೋ ತುಂಬಾ ಹೆಚ್ಚಾಗಿದೆ ಫರ್ಟಿಲೈಸರ್ ಪೆಸ್ಟಿಸೈಡ್ ಎಲ್ಲ ಯೂಸ್ ಹೆಚ್ಚಾಗಿದೆ ನಮ್ಮದೊಂದು ಕನ್ಸ್ಯೂಮರಿಸ್ಟಿಕ್ ಸೊಸೈಟಿ ಆಗಿದೆ ಇವಾಗ ಮುಂಚೆ ನಾವು ಸಂತೆಗೆ ಹೋಗಿ ಅಥವಾ ಐದು ಕಿಲೋ ಹೊತ್ಕೊಂಡು ಮನೆಗೆ ಬರೆದ ಅಥವಾ ಹತ್ತು ಕಿಲೋ ಹೊತ್ಕೊಂಡು ಮನೆಗೆ ಬರುವ ಸ್ಥಿತಿಯಲ್ಲಿ ಇವಾಗ ಸೂಪರ್ ಮಾರ್ಕೆಟಲ್ಲಿ ನಮ್ಮ ಹತ್ರ ಗಾಡಿ ಉಂಟು ದೂಡಕ್ಕೆ ಎಂತ ಬೇಕಾದ್ರೂ ಹಾಕ್ಕೊಳ್ಬೋದು ಅದಕ್ಕೆ ಅಂಡ್ ಅದರಿಂದಲೂ ಜಾಸ್ತಿ ಈಗ ಮೊಬೈಲಲ್ಲಿ ಆರ್ಡರ್ ಮಾಡಿದ್ರೆ ನಮ್ಗೆ ಒಂದು ಕ್ಲಿಕ್ಕಲ್ಲಿ ನಮ್ಮ ಮನೆಗೆ ಡೆಲಿವರ್ ಆಗುವಂಥ ತರ ಆಪ್ಷನ್ ಉಂಟು ಸೊ ತುಂಬಾ ಜಾಸ್ತಿ ಸಾಮಾನು ಮನೆಗೆ ಬರ್ತಾ ಇದೆ ಅದು ಬೇಕಾದ ಬೇಡದ ಅಂತ ಕೂಡ ಡೌಟ್ ಆಗತ್ತೆ ಅದು ಮಾತ್ರ ಅಲ್ಲದೆ ನಮ್ಮ ಮನೆ ಮುಂಚೆ ಸ್ವಲ್ಪ ನಡಿಬೇಕಾಗುವಂತ ಅವಶ್ಯಕತೆ ಇರ್ತಿತ್ತು ನಮ್ಮ ಜೀವನ ಶೈಲಿಯಲ್ಲಿ ಈಗ ಎಲ್ಲ ಹೇಗಾಗಿದೆ ಅಂದ್ರೆ ನಡೆಯುವ ಅವಶ್ಯವೇ ತುಂಬಾ ಕಡಿಮೆ ಆಗಿದೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಗಾಡಿ ಜಾಸ್ತಿ ಇದೆ ಸೊ ಎಲ್ಲದಕ್ಕೂ ನಡುವ ಅವಶ್ಯಕತೆನೆ ಕಡಿಮೆ ಆಗಿದೆ ಬಟ್ ಎಲ್ಲಾ ಚೇಂಜಸ್ ಆ ಸೈಡಿಗೆ ಅಂತ ನಾನು ಹೇಳಲ್ಲ ಈಗ ಡಿವೈಸಸ್ ಮೊಬೈಲ್ ನಾವು ತುಂಬ ಜಾಸ್ತಿ ಯೂಸ್ ಮಾಡ್ತೇವೆ ಟಿ ವಿ ಆಗಲಿ ಕಂಪ್ಯೂಟರ್ ಆಗಲಿ ಆ ಥರ ಯೂಸು ತುಂಬ ಜಾಸ್ತಿ ಆಗಿದೆ ಬಟ್ ಜನಗಳಿಗೆ ಕುತೂಹಲ ಅರಿವು ಎಲ್ಲ ಜಾಸ್ತಿ ಆಗಿದೆ ಈಗಿನವರು ಹೆಲ್ತಿಗೋಸ್ಕರ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಜಿಮ್ಮಿಗೆ ಹೋಗೋದಾಗಲಿ ವಾಕಿಂಗ್ ಹೋಗೋದಾಗಲಿ ತುಂಬ ಒಂದು ಹೆಲ್ತಿಗೋಸ್ಕರ ನಾನು ಇಂಪ್ರೂವ್ ಏನಾದ್ರು ಮಾಡಬೇಕು ಆ ಥರ ಚಿಂತೆಯು ತುಂಬ ಜಾಸ್ತಿ ಆಗಿದೆ ಸೊ ಐ ವುಡ್ ಸೇ ಬೋತ್ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಎರಡು ಸೈಡಿಗೂ ಲೈಫ್ ಸ್ಟೈಲ್ ಚೇಂಜಸ್ ಉಂಟು ಓಕೆ ಡಾಕ್ಟರ್ ನಾವು ಮಾತಾಡುವ ಅಂದ್ರೆ ಅತಿಯಾದ್ರೆ ಅಮೃತವು ಕೂಡ ವಿಷಯ ಅಂತ ಹೇಳ್ತೇವೆ ಸೊ ನಮ್ಗೆ ಏನೋ ಈಸಿ ಆಗ್ಲಿಕ್ಕೋಸ್ಕರ ನಾವೇನು ಔಟ್ ಮಾಡ್ತೇವೆ ಏನ್ ಯಾವ್ದು ದಾರಿ ಉಂಟು ಅಂತ ಸೊ ಅದು ನೆಕ್ಸ್ಟ್ ಅವ್ರಿಗೆ ಆರೋಗ್ಯಕ್ಕೆ ಪರಿಣಾಮವನ್ನ ಬೀರ್ತದೆ ನೀವು ಹೇಳ್ತಾ ಇದ್ರಿ ಡಾಕ್ಟರ್ ಮೊದ್ಲಾಗಿದ್ರೆ ನಾವು ತುಂಬಾ ದೂರ ನಡ್ಕೊಂಡು ಹೋಗ್ತಾ ಅಂತ ಸೊ ಇವಾಗ ನಾವ್ ಎಲ್ಲಿಗಾದ್ರು ಹೋಗ್ಬೇಕಾದ್ರೆ ಆಟೋಗೆ ಫೋನ್ ಮಾಡ್ತೇವೆ ಕ್ಯಾಬ್ಗೆ ಫೋನ್ ಮಾಡ್ತೇವೆ ಯಾಕಂತ ಹೇಳಿದ್ರೆ ನಮ್ಗೆ ನಡಿಲಿಕ್ಕೆ ಆಗುವುದಿಲ್ಲ ಸೊ ಮತ್ತೆ ಕೃಷಿಗೆ ಸಂಬಂಧಪಟ್ಟಂತೆ ಕೂಡ ನೀವು ಹೇಳ್ತಾ ಇದ್ರಿ ಮೊದಲಾದ್ರೆ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು ಇವಾಗ್ಲೂ ಕೂಡ ಮಾಡ್ತಾರೆ ಬಟ್ ನಮ್ಮ ಕೆಲಸ ಸ್ವಲ್ಪ ಈಸಿ ಆಗ್ಲಿ ಅಂತ ಮೆಷಿನ್ ಅನ್ನ ನಾವು ತರಿಸ್ತಾ ಇದ್ದೇವೆ ಸೊ ಇದೆಲ್ಲವೂ ಕೂಡ ಕಾರಣ ಆಗ್ತದೆ ಅಂತ ಹೇಳ್ತಾ ಇದ್ದೀರಾ ಈ ಕ್ಯಾನ್ಸರ್ ಗೆ ಸಂಬಂಧಿಸಿದ ಜೀವನ ಶೈಲಿಯ ಅಂಶಗಳು ಯಾವ್ದು ಕಾಮನ್ ಆಗಿ ಕ್ಯಾನ್ಸರ್ ಗೆ ಡೆಫಿನೆಟ್ ಆಗಿ ರೋಲ್ ಇರುವಂತ ಜೀವನ ಶೈಲಿ ಅಂದ್ರೆ ಟೊಬ್ಯಾಕೊ ಆಲ್ಕೋಹಾಲ್ ಮತ್ತೆ ಬೇರೆ ಕೆಲವು ಕೆಮಿಕಲ್ಸ್ ಮತ್ತೆ ಕೆಲವು ಎನ್ವೈರ್ಮೆಂಟಲ್ ಏರ್ ಪೊಲ್ಯೂಷನ್ ತರ ಇರೋ ಇದು ಬಟ್ ಎಮರ್ಜಿಂಗ್ ಆಗಿ ಇತ್ತೀಚೆಗೆ ಬಂದ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನಾನು ಇದರಲ್ಲಿ ಫೋಕಸ್ ಮಾಡಲಿಕ್ಕೆ ಇದು ಮಾಡುದು ಒಂದು ಒಬಿಸಿಟಿ ಮತ್ತೆ ಇನ್ನೊಂದು ಡಯಟ್ರಿ ಫ್ಯಾಕ್ಟರ್ ಓಕೆ ಒಬಿಸಿಟಿ ಅಂತ ಹೇಳಿದೆ ಡಾಕ್ಟರ್ ಬೊಜ್ಜು ಅಂತ ಬಗ್ಗೆ ಸ್ವಲ್ಪ ಆಗಿ ಹೇಳ್ಬಹುದು ದಪ್ಪ ಜಾಸ್ತಿ ಇರೋದು ಅಂತ ಹೇಳ್ಬೋದು ಸೊ ಒಬಿಸಿಟಿಗೆ ತುಂಬಾ ಡೆಫಿನೇಷನ್ಸ್ ಉಂಟು ಈಗ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತಾರೆ ಮತ್ತೆ ಒಬಿಸಿಟಿಯಲ್ಲೇ ಕೆಲವರಿಗೆ ಹೊಟ್ಟೆ ಸುತ್ತ ಅಥವಾ ಹೊಟ್ಟೆ ಬಳಿಕೆ ಇರುವ ಒಬಿಸಿಟಿ ಎಬ್ಡೊಮಿನಲ್ ಒಬಿಸಿಟಿ ಅಂತ ಹೇಳ್ತೇವೆ ಅದಕ್ಕೆ ನೋಡಕ್ಕೆ ಇರೋದು ವೇಸ್ಟ್ ಸರ್ಕಂಫ್ರೆನ್ಸ್ ಅಥವಾ ವೇಸ್ಟ್ ಹಿಪ್ ರೇಷಿಯೋ ಅಂತ ಹೇಳ್ತಾರೆ ಅದಕ್ಕೆ ಆಪಲ್ ಟೈಪ್ ಒಬಿಸಿಟಿ ಬೇಸಿಕಲಿ ಹೊಟ್ಟೆ ಸುತ್ತ ಬಳಿಕ ಜಾಸ್ತಿ ಫ್ಯಾಟ್ ಅದು ಜಾಸ್ತಿ ಡೇಂಜರಸ್ ಸೊ ಆಸ್ ಕಾಲ್ನ ಸುತ್ತು ಫ್ಯಾಟ್ ಇದ್ರೆ ಅಷ್ಟು ಡೇಂಜರಸ್ ಅಲ್ಲ ಆಲ್ ಹಾನಿಕಾರಕವಾದ ಇಫೆಕ್ಟ್ಸ್ ಆಪಲ್ ಶೇಪ್ ಒಬಿಸಿಟಿಲಿ ಜಾಸ್ತಿ ಅಂತ ಹೇಳ್ತಾರೆ ಈ ರೀಸೆಂಟ್ ಆಗಿ ಒಂದು ಸ್ಟಡಿ ಕೂಡ ಆಗಿದೆ ಫಾರ್ಟಿ ಪರ್ಸೆಂಟ್ ಆಫ್ ವಿಮೆನ್ ಆರ್ ಫೌಂಡ್ ಟು ಬಿ ಆರ್ಡೊಮಿನಲಿ ಒಬೀಸ್ ಅವರಿಗೆ ಬಾಡಿ ಮಾಸ್ ಇಂಡೆಕ್ಸ್ ಅಥವಾ ವೆಯ್ಟ್ ಅಷ್ಟು ಜಾಸ್ತಿ ಇರೋದಿಲ್ಲ ಬಟ್ ಹೊಟ್ಟೆ ಬಳಿಕ ಇರುವ ಫ್ಯಾಟ್ ತುಂಬಾ ಜಾಸ್ತಿ ಇದೆ ಅಂತ ಸೊ ಅದರಿಂದಾಗೆ ಪರಿಣಾಮಗಳು ಜಾಸ್ತಿ ಆಗುತ್ತೆ ಕ್ಯಾನ್ಸರ್ ಸಂಬಂಧ ನೋಡುವಾಗ ಆಲ್ಮೋಸ್ಟ್ ಹದಿಮೂರು ಕ್ಯಾನ್ಸರ್ಸ್ಗೆ ಲಿಂಕ್ ಉಂಟು ಆಗಿ ಸೊ ಒಬಿಸಿಟಿ ಬಂದ್ರೆ ಈ ತರ ಬ್ರೆಸ್ಟ್ ಕ್ಯಾನ್ಸರ್ ಕೆಲವು ಲಿವರ್ ಕ್ಯಾನ್ಸರ್ಸ್ ಮೆನಿಂಜಿಯೋಮಾ ಹಾಗಿರುವ ಕೆಲವು ಕ್ಯಾನ್ಸರ್ಸ್ ಗೆ ರಿಸ್ಕ್ ಜಾಸ್ತಿ ಆಗತ್ತೆ ಒಬಿಸಿಟಿ ಇದ್ರೆ ಸೊ ನನ್ಗನ್ಸ್ತದೆ ಒಬಿಸಿಟಿ ಇಸ್ ಅ ಬಿಗ್ ಎಪಿಡೆಮಿಕ್ ನಮ್ಮಲ್ಲಿ ನಾವು ಯಾವಾಗಲೂ ಕಡಿಮೆ ಕಡಿಮೆ ಅಂತ ಇಂಡಿಯಾ ನೋಡ್ತಾ ಇದ್ದೇವೆ ಬಟ್ ಈಗ ಇಂಡಿಯಲ್ಲಿ ಕೂಡ ತುಂಬಾ ಒಬಿಸಿಟಿ ಜಾಸ್ತಿ ಆಗಿದೆ ಅಂತ ಜಾಸ್ತಿ ಅಲ್ಲದಿದ್ರು ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅಂತ ಅಂದ್ರೆ ರಿಸ್ಕ್ ಇದೆ ಕ್ಯಾನ್ಸರ್ ಬರುವಂತದ್ದು ಸೊ ಇದನ್ನ ನಾವು ಹೇಗೆ ಎದುರಿಸೋದು ಡಾಕ್ಟರ್ ಈಗ ಬೊಜ್ಜ ಸೊ ಅದೇ ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಸೊ ತರಕಾರಿ ಹಣ್ಣು ಜಾಸ್ತಿ ತಿನ್ನೋದು ಶುಗರ್ಸ್ ಕಡಿಮೆ ಮಾಡೋದು ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ ಫಿಸಿಕಲ್ ಆಕ್ಟಿವಿಟಿ ನಾನು ಅವಾಗ ಹೇಳಿದಾಗ ನಮ್ಮ ಜೀವನ ಶೈಲಿಯಲ್ಲಿ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಅಂದ್ರೆ ನಾವು ಅದನ್ನು ಇನ್ಕ್ಲೂಡ್ ಮಾಡಬೇಕು ಸೊ ಡಬ್ಲ್ಯೂ ಎಚ್ಒ ರೆಕಮೆಂಡೇಶನ್ ಪ್ರಮಾಣ ಒನ್ ಫಿಫ್ಟಿ ಮಿನಿಟ್ಸ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಪರ್ ವೀಕ್ ಅಂತ ಹೇಳ್ತಾರೆ ಹಾಗೆ ಅಂದ್ರೆ ಎರಡೂವರೆ ಗಂಟೆ ಒಂದು ವಾರದಲ್ಲಿ ಸೊ ಅಟ್ ಲೀಸ್ಟ್ ಐದು ದಿನ ಅರ್ಧ ಗಂಟೆ ಅಂಡ್ ಅದುದೇ ನಾನು ಸುಮ್ಮನೆ ನಡೆದೆ ಅಂತ ಹೇಳಿದ್ರೆ ಸಾಲ ಆ ನಡವದಲ್ಲಿ ಎಕ್ಸಸೈಸ್ ನ ಶೈಲಿ ಬರಬೇಕು ಸೊ ಅಷ್ಟು ಸ್ಪೀಡಲ್ಲಿ ನಡಿಬೇಕು ಅಥವಾ ಸ್ವಲ್ಪ ಬೆಗರುವಂತ ಅಷ್ಟು ಆಕ್ಟಿವಿಟಿ ಇರುವಂತ ಎಕ್ಸಸೈಸ್ ಬೇಕು ಸೊ ಕೆಲವರು ಮೊಬೈಲ್ ಹಿಡ್ಕೊಂಡೇ ನಡೆಯುವುದಂದ್ರೆ ಆ ಸ್ಪೀಡಲ್ಲಿ ನಡೆಯುವಾಗ ಅದು ದಸಂಟ್ ಕಾಂಟ್ರಿಬ್ಯೂಟ್ ಟು ಫಿಸಿಕಲ್ ಆಕ್ಟಿವಿಟಿ ಸೊ ಆ ತರ ಫಿಸಿಕಲ್ ಆಕ್ಟಿವಿಟಿ ಹೆಚ್ಚು ಮಾಡಬೇಕು ಆದಷ್ಟು ಈ ತರ ಮಾಡಿದ್ರೆ ಒಬಿಸಿಟಿ ಆಗ್ಬೋದು ಅಂತ ಅನಿಸ್ತದೆ ಓಕೆ ಡಾಕ್ಟರ್ ಇನ್ನು ಕೆಲವರು ಡಯಟ್ ಮಾಡ್ತಾರೆ ಸೊ ಈ ಡಯಟ್ ಮಾಡೋದ್ರಿಂದ ಏನಾದರೂ ಕ್ಯಾನ್ಸರ್ ಬರ್ತದೆ ಅಂದರೆ ಕೆಲವೊಂದು ಕಾರಣಗಳಿಂದ ಅಂತ ಓಕೆ ಈ ಡಯಟ್ ಅಂದರೆ ಏನು ತೊಂದರೆ ಅಂದರೆ ನಮಗೊಂದು ಸೈಂಟಿಫಿಕ್ ಆಗಿ ಡಯಟ್ ಬಗ್ಗೆ ಸ್ಟಡಿ ಮಾಡೋದು ತುಂಬ ಕಷ್ಟ ಸೊ ನೀವೇ ಯೋಚನೆ ಮಾಡ್ಬೋದು ಒಂದು ಹತ್ತು ಜನಕ್ಕೆ ನೀವು ಇದು ತಿನ್ನಿ ಅಂತ ರೆಕಮೆಂಡ್ ಮಾಡಿದಾಗ ಎಷ್ಟು ಜನ ಅದನ್ನು ಹಾಗೆ ಫಾಲೋ ಮಾಡ್ತಾರೆ ಅದರಲ್ಲಿ ಎಷ್ಟು ಒಳ ಹೋಗಿರ್ತದೆ ಆ್ಯಂಡ್ ಇಬ್ಬರು ಜನಕ್ಕೆ ಒಂದೇ ವಿಷಯ ನೀವು ಡಯಟ್ ಕೊಟ್ಟರೆ ಅವ್ರಿಗೆ ಒಂದೇ ತರ ಬಾಡಿಯಲ್ಲಿ ಪರಿಣಾಮ ಆಗ್ಬೇಕಂತ ಇಲ್ಲ ಸೊ ಡಯಟ್ ಬೇಸ್ ಸ್ಟಡೀಸ್ ತುಂಬಾ ಕಷ್ಟ ಸೈನ್ಸ್ ಅಲ್ಲಿ ಮಾಡ್ಲಿಕ್ಕೆ ಆದ್ರೂ ಕೂಡ ನಮಗೆ ಗೊತ್ತಿರೋ ಹಾಗೆ ಈಗ ರೆಡ್ ಮೀಟ್ ಅಂತ ಹೇಳ್ತೇವೆ ದಟ್ ಇಸ್ ಬೀಫ್ ಮತ್ತೆ ಮಟನ್ ಆ ತರ ಇವರ ಹೆವಿ ಮೀಟ್ ಅದು ಕಾರ್ಸಿನೋಜೆನಿಕ್ ಅಂತ ಗೊತ್ತು ಕ್ಯಾನ್ಸರ್ ಕೋಲನ್ ಕಾಸ್ ಕೋಲನ್ ಮತ್ತೆ ರೆಕ್ಟಮ್ ಕ್ಯಾನ್ಸರ್ ಕಾಸ್ ಮಾಡ್ಲಿಕ್ಕೆ ಅದು ಕಾರಣವಾಗ್ತದೆ ಅಂತ ಮತ್ತೆ ಇನ್ನೊಂದು ಇತ್ತೀಚೆಗೆ ಬಂದ ಇನ್ನೊಂದು ಇದೇನಂದ್ರೆ ಏನಂದ್ರೆ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ಸೊ ಅಲ್ಟ್ರಾ ಪ್ರೊಸೆಸ್ ಫುಡ್ ಅಂದ್ರೆ ಈಗ ಸಪೋಸ್ ನೀವೊಂದು ಹಣ್ಣು ತಗೊಳ್ತೀರಾ ಮಾವಿನ ಹಣ್ಣು ತಗೊಳ್ತೀರಾ ಅದು ಅನ್ಪ್ರೊಸೆಸ್ಡ್ ಫುಡ್ ಈ ಹಣ್ಣು ನೀವು ಮನೆಯಲ್ಲಿ ಸಕ್ಕರೆ ಹಾಕಿ ಜ್ಯೂಸ್ ಮಾಡ್ತೀರಾ ಅದು ಪ್ರೊಸೆಸ್ ಆಯ್ತು ಇನ್ನು ಇದನ್ನು ಕನ್ಸ್ಯೂಮರ್ ಗೆ ಮುಟ್ಸ್ಲಿಕ್ಕೋಸ್ಕರ ಶೆಲ್ಫ್ ಲೈಫ್ ಜಾಸ್ತಿ ಮಾಡ್ಲಿಕ್ಕೋಸ್ಕರ ಅದಕ್ಕೆ ಪ್ರಿಸರ್ವೇಟಿವ್ ಹಾಕ್ತಾರೆ ಅದರ ಮೇಲೆ ಕಲರ್ ಹಾಕ್ತಾರೆ ಒಂದು ಐದು ಇಂಗ್ರೀಡಿಯೆಂಟ್ಸ್ ನೀವೊಂದು ನಿಮ್ಮ ಯೂಶಲ್ ಒಂದು ಫ್ರೂಟ್ ಯಾವ್ದಾರ ಒಂದು ಜ್ಯೂಸ್ ಬಾಕ್ಸ್ ಇದೊಂದು ಹಿಂದೆ ಇಂಗ್ರೀಡಿಯೆಂಟ್ಸ್ ನೋಡಿ ಸ್ಟೆಬಿಲೈಸರ್ ಆಸಿಡಿಫೈಯರ್ ಇನ್ವೆಲ್ಸಿಫೈಯರ್ ಅಂತೆಲ್ಲ ತುಂಬಾ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ಅದು ಲಾಂಗ್ ಶೆಲ್ಫ್ ಲೈಫ್ ಕೊಡಕ್ಕೋಸ್ಕರ ಆಲ್ ದೋಸಾ ಕೋಲ್ಡ್ ಅಲ್ಟ್ರಾ ಪ್ರೊಸೆಸ್ ಫುಡ್ ಬೇಸಿಕಲಿ ಮೋರ್ ಫೈವ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತಾರೆ ಫ್ಯಾಕ್ಟರಿಯಲ್ಲಿ ಮಾಡುವಂತ ಹೀಗಿರುವ ಪ್ರೊಸೆಸಿಂಗ್ ಎಷ್ಟು ನಾವು ತಿಂಡಿಗೆ ಜಾಸ್ತಿ ಸಾಮಾನು ಹಾಕ್ತೇವೆ ಜಾಸ್ತಿ ಅದನ್ನು ಚೇಂಜ್ ಬದಲಾವಣೆ ಮಾಡಕ್ಕೆ ಟ್ರೈ ಮಾಡ್ತೇವೆ ಅಷ್ಟದು ಪ್ರೊಸೆಸ್ ಜಾಸ್ತಿ ಆಗುತ್ತೆ ಅದು ಅಲ್ಟ್ರಾ ಪ್ರೊಸೆಸ್ ಫುಡ್ ಇದು ಲಿಸ್ಟ್ ನೋಡಿದ್ರೆ ನಮಗೆ ಬೇಜಾರಾಗುತ್ತೆ ನಾವು ಕ್ಯಾಶುಯಲ್ ಆಗಿ ತಿನ್ನುವಂತ ಐಸ್ ಕ್ರೀಮ್ ಅದೆಲ್ಲ ಅಲ್ಟ್ರಾ ಪ್ರೊಸೆಸ್ ಫುಡ್ ಸೊ ನಮಗೆ ನಮ್ಮ ಜೀವನ ಶೈಲಿಯಲ್ಲಿ ಅದನ್ನು ನೋ ಅಂತ ಹೇಳಕ್ಕೆ ತುಂಬಾ ಕಷ್ಟ ಗೊತ್ತಿರೋದಿಲ್ಲ ಈ ರೀತಿಯಾಗಿ ಬರ್ತದೆ ಹೌದು ಗೊತ್ತಿರೋದಿಲ್ಲ ಮಾತಲ್ಲ ಬಟ್ ಇವಾಗ ಯಾರ ತರ ಇನ್ನು ಐಸ್ ಕ್ರೀಮೇ ತಿನ್ಬೇಡಿ ಅಥವಾ ಚಾಕ್ಲೇಟೇ ತಿನ್ಬೇಡಿ ಅಂತ ಹೇಳಿದ್ರು ತುಂಬಾ ಕಷ್ಟನೇ ಸೊ ನಾವು ನಾನು ಹೇಳಿದೆ ಗೊತ್ತಾಗ್ಬೇಕು ಇದು ಹೆಲ್ತ್ಗೆ ಹಾನಿಕಾರಕ ಅಂತ ಗೊತ್ತಾಗ್ಬೇಕು ಅದು ಗೊತ್ತುಂಟು ಅದನ್ನು ಯೋಚನೆ ಮಾಡ್ಕೊಂಡು ತಿನ್ಬೇಕು ಕ್ಯಾಶುವಲ್ ಆಗಿ ನಾನು ಐಸ್ ಕ್ರೀಮ್ ತಿಂತೇನೆ ಅಂತ ಅಲ್ಲ ಹೌದು ಇದು ನಾನು ತಿಂಗಳಿಗೆ ಒಂದ್ಸತಿ ತಿಂತೇನೆ ಅಥವಾ ವಾರಕ್ಕೆ ಎಷ್ಟು ಅಂತ ಒಂದು ಯೋಚನೆ ಮಾಡ್ತಾ ತಿನ್ಬೇಕು ಬಿಕಾಸ್ ಡೆಫಿನೆಟ್ ಲಿಂಕ್ ಉಂಟು ಕ್ಯಾನ್ಸರ್ ಜೊತೆ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ಅಂತ ಇರುವ ಫುಡ್ ಕ್ಯಾಟಗರಿಯಲ್ಲೇ ಓವೇರಿನ್ ಕ್ಯಾನ್ಸರ್ ಮತ್ತೆ ಬೇರೆ ಕೆಲವು ಕ್ಯಾನ್ಸರ್ಸ್ ಮತ್ತೆ ಕ್ಯಾನ್ಸರ್ ಬಂದ ನಂತರ ಅದರಲ್ಲಿ ಜಾಸ್ತಿ ಸಾಯಕ ಇರುವ ಚಾನ್ಸ್ ಅಂತ ಇರೋದಕ್ಕೂ ಅದಕ್ಕೆಲ್ಲ ಈಗ ಸ್ಟಡೀಸ್ ಬಂದಿದೆ ಸೊ ಅವಾಯ್ಡ್ ಮಾಡೋದು ಅಟ್ ಲೀಸ್ಟ್ ಡಿಕ್ರೀಸ್ ಮಾಡುವಂತ ಒಂದು ಯೋಚನೆ ಬೇಕು ಮತ್ತೆ ಇನ್ನೊಂದು ಡಯಟ್ ಅಂತ ಹೇಳಿದ್ರಲ್ಲಿ ಫುಡ್ ಟೈಮಿಂಗ್ ಇಂಪಾರ್ಟೆಂಟ್ ಅಂತ ಬಂದಿದೆ ಇದು ಒಂದೆರಡು ಸ್ಟಡೀಸ್ ಇರುದು ನಾನು ಹೇಳಿದಾಗ ಕಷ್ಟ ಇದೆ ಬಟ್ ಅವ್ರೇನ್ ಕಂಡುಕಿದ್ದಾರೆ ಒಂಬತ್ತು ಗಂಟೆನ ಮುಂಚೆ ತಿನ್ನೋದು ಇಸ್ ಬೆಟರ್ ದೆನ್ ಒಂಬತ್ತು ಗಂಟೆ ನಂತರ ತಿನ್ನೋದು ಡಿನ್ನರ್ ಅಂಡ್ ನಿಮ್ಮ ನಿದ್ದೆ ಮಾಡುವ ಟೈಮ್ ಇಂದ ಒಂದು ಎರಡು ಗಂಟೆ ಮುಂಚೆ ಊಟ ತಿಂಡಿ ಮಾಡಿದ್ರೆ ಬೆಟರ್ ಅಂತ ಇರೋದು ಒಂದು ಸಜೆಷನ್ ಉಂಟು ಊಟ ಒಂದು ಮಿನಿಟ್ಸ್ ಕೂತ್ಕೊಂಡು ಮತ್ತೆ ಮಲಗ್ತಾರೆ ಗ್ಯಾಪ್ ಇದ್ದರೆ ಕೆಲವು ಕ್ಯಾನ್ಸರ್ಸ್ಗೆ ರಿಸ್ಕ್ ಕಡಿಮೆ ಆಗತ್ತೆ ಅಂತ ಸ್ಟಡಿ ಉಂಟು ಬಟ್ ಇದೆಲ್ಲ ಅದೇ ಎಷ್ಟು ಇದಕ್ಕೆಲ್ಲ ವ್ಯಾಲಿಡಿಟಿ ಉಂಟು ಅಂತಲ್ಲ ಬಟ್ ಜನರಲ್ ಆಗಿ ಒಂದೇ ಟೈಮ್ ಅಲ್ಲಿ ಹೆಲ್ದಿ ಆಗಿ ತಿಂದುಕೊಂಡಿದ್ದರೆ ಬೆಟರ್ ಅಂತ ಇರುದು ಅಂಡ್ ಡಿಕ್ರೀಸ್ ಅಲ್ಟ್ರಾ ಪ್ರೊಸೆಸ್ ಫುಡ್ಸ್ ಇನ್ ಯೋರ್ ಡಯಟ್ ಅಂತ ಹೇಳಿ ಈಗ ಈಗ ಸ್ಮೋಕಿಂಗ್ ಮಾಡೋದ್ರಿಂದ ಕ್ಯಾನ್ಸರ್ ಬರ್ತದೆ ಅಂತ ಹೇಳ್ತಾರೆ ಡಾಕ್ಟರ್ ಈಗ ತಂಬಾಕು ಸೇವನೆ ಮಾಡಿದ್ರೆ ಕ್ಯಾನ್ಸರ್ ಬರಲ್ಲ ಅಂತ ಒಂದು ಗುಂಪು ಹೇಳುವಂತ ಮಾತು ಸೊ ನಿಜವಾಗ್ಲೂ ಹೌದಾ ಡಾಕ್ಟರ್ ತಂಬಾಕಿನಿಂದ ಬರೋದಿಲ್ವಾ ಕ್ಯಾನ್ಸರ್ ಓನ್ಲಿ ಸಿಗ್ರೆಟ್ಸ್ ಸೇರೋದ್ರಿಂದ ಮಾತ್ರ ಬರ್ತದ ಅಲ್ಲ ಸಿಗರೆಟ್ಸ್ ಸೇರೋದ್ರಿಂದ ಮಾತ್ರ ಅಲ್ಲ ಸೊ ನಮಗೆ ಯಾವಾಗಲೂ ಸಿಗರೆಟ್ ಸ್ಮೋಕಿಂಗ್ ಸಿಂಜುರಿ ಅಷ್ಟು ತೋರಿಸುವ ಹೆಚ್ಚಿನ ಮಾಹಿತಿಗಳಲ್ಲಿ ಸಿಗರೆಟ್ ಸ್ಮೋಕಿಂಗ್ ಅನ್ನೇ ತೋರಿಸ್ತಾರೆ ಸೊ ಸಿಗರೆಟ್ ಕೆಟ್ಟದೆ ಸಿಗ್ರೆಟ್ ತುಂಬಾ ಕೆಟ್ಟದ್ದು ಅದರಲ್ಲಿ ಒಂದು ಏಳ್ ಸಾವಿರ ಕೆಮಿಕಲ್ ಇರ್ಬೋದು ಅದರಲ್ಲಿ ಸೆವೆಂಟಿ ಅರೌಂಡ್ ಕೆಮಿಕಲ್ಸ್ ಆರ್ ಆಲ್ ನೋನ್ ಟು ಬಿ ಕ್ಯಾಸ್ಮೆಂಟ್ ನಮಗೆ ಕನ್ಫರ್ಮ್ ಆಗಿ ಗೊತ್ತು ಅದರಲ್ಲಿ ಕ್ಯಾನ್ಸರ್ ಆಗತ್ತೆ ಅಂತ ಇರೋ ವಿಷಯ ಅಂಡ್ ಬಾಡಿಯಲ್ಲಿ ತುಂಬಾ ಕಡೆ ಕ್ಯಾನ್ಸರ್ ಆಗಕ್ಕೆ ರಿಸ್ಕ್ ಉಂಟು ಸಿಗರೆಟ್ ಸ್ಮೋಕಿಂಗ್ ಅಲ್ಲಿ ಬಟ್ ನಾನ್ ಏನಂದ್ರೆ ಸಿಗರೆಟ್ ಸ್ಮೋಕಿಂಗ್ ಮಾತ್ರ ಅಲ್ಲ ಆದ್ರೆ ಈ ಪಾನ್ ಪರಾಗು ಗುಟ್ಕ ಈ ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿ ಕೂಡ ಅಂಗಡಿಗಳಲ್ಲಿ ಇಷ್ಟು ಹ್ಯಾಂಗಿಂಗ್ ಆಗಿ ನಾವು ಕಾಣಿಸ್ತೇವೆ ಸೊ ಆ ತರ ಇರುವ ನಶ್ಯ ಅಂತ ಬರ್ತದೆ ಆ ತರ ಇರುವ ಎಲ್ಲ ಈ ತರ ನಾವು ಬಾಯಲ್ಲಿ ಹಾಕಿ ಚೂ ಮಾಡುವಂತ ನಿಕೋಟಿನ್ ಬೇಸ್ಡ್ ಎಲ್ಲ ನಾನ್ ಇದಕ್ಕೆ ಸ್ಮೋಕ್ ಲೆಸ್ ಟೊಬ್ಯಾಕೋ ಅಂತ ಹೇಳ್ತಾರೆ ಅದೆಲ್ಲದಲ್ಲಿಯೂ ಕ್ಯಾನ್ಸರ್ ಬರೋಕೆ ರಿಸ್ಕ್ ಜಾಸ್ತಿ ಉಂಟು ಸೊ ಇವಾಗ ನೀವು ಕಂಪೇರ್ ಮಾಡಿದೀಗ ಅಗೇನ್ ಪಾಶ್ಚಿಮ ಕಂಟ್ರಿಗಳಿಂದ ನಮ್ಮ ಭಾರತಕ್ಕೆ ನೋಡುವಾಗ ಭಾರತದಲ್ಲಿ ಓರಲ್ ಕ್ಯಾವಿಟಿ ಕ್ಯಾನ್ಸರ್ ತುಂಬಾ ಜಾಸ್ತಿ ಸೊ ದಾಟ್ ಇಸ್ ಬಿಕಾಸ್ ಇಲ್ಲಿಯಾನ ಅವರು ಟೊಬ್ಯಾಕೋ ಸ್ಮೋಕ್ ಮಾಡೋದ್ರ ಬದಲು ಅದನ್ನು ಚೂ ಮಾಡ್ತಾರೆ ಸೊ ಅದಕ್ಕೆ ಓರಲ್ ಕ್ಯಾವಿಟಿದು ತುಂಬಾ ಜಾಸ್ತಿ ಕ್ಯಾನ್ಸರ್ ಕಾಣಿಸ್ತಾ ಉಂಟು ಸೊ ಆ ತರ ಇರೋ ಕಾರಣ ಎಲ್ಲ ಫಾರ್ಮ್ಸ್ ಅಲ್ಲಿಯೂ ಟೊಬ್ಯಾಕೋ ತುಂಬಾ ಹಾನಿಕಾರಕ ಆದಷ್ಟು ಬೇಗ ಟೊಬ್ಯಾಕೋ ಯೂಸ್ ಇದ್ದರೆ ಅದು ನಿಲ್ಸದೊಳ್ಳದು ನಿಲ್ಸಿದ್ರೆ ಅಟ್ಲೀಸ್ಟ್ ನಿಲ್ಸಿದ್ರಿಂದ ಒಂದು ಆರು ಗಂಟೆಯಿಂದಲೇ ಹೆಲ್ತ್ ಪರಿಣಾಮ ಗೊತ್ತಾಗ್ಲಿಕ್ಕೆ ಶುರು ಆಗುತ್ತೆ ಕ್ಯಾನ್ಸರ್ ರಿಸ್ಕು ಕಡಿಮೆ ಆಗತ್ತೆ ಪರ್ಮನೆಂಟ್ ಆಗಿ ಕಡಿಮೆ ಆಗುದಿಲ್ಲ ಬಟ್ ಅಟ್ ಲೀಸ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ ಸೊ ನಾನು ಮೂವತ್ತು ವರ್ಷ ಸ್ಮೋಕ್ ಮಾಡಿದ್ದೇನೆ ಇನ್ನೊಂದು ಸ್ವಲ್ಪ ದಿನ ಇದು ನಾನು ಇನ್ನೂ ಸ್ಮೋಕ್ ಮಾಡ್ತೇನೆ ಅಂತ ಹೇಳಿ ಪ್ರಯೋಜನ ಇಲ್ಲ ಇವಾಗಾದ್ರೆ ಇವಾಗ ಸ್ಟಾಪ್ ಇಸ್ ದ ಬೆಸ್ಟ್ ವೇ ಟು ಗೋ ಇದು ಮದ್ಯಪಾನ ಮಾಡೋದ್ರಿಂದ ಕೂಡ ಕ್ಯಾನ್ಸರ್ ಬರ್ತದ ಅಂತ ಹೌದು ಆಕ್ಚುಲಿ ಮಧ್ಯದಲ್ಲಿ ಇತ್ತೀಚೆಗೆ ಏನಾಗಿತ್ತು ಅಂದ್ರೆ ಸ್ವಲ್ಪ ಮದ್ಯಪಾನ ಮಾಡುದು ಹಾರ್ಟಿಗೆ ಒಳ್ಳೇದ ಅಂತ ಒಂದು ತರ ಒಂದು ಗುಂಪು ಜನಗಳು ಹೇಳಿದ್ದು ಸೊ ಆ ಟೈಮಲ್ಲಿ ತುಂಬಾ ಜನ ಮದ್ಯಪಾನ ಸ್ವಲ್ಪ ಮಾಡೋದು ಬೆಟರ್ ಅಂತ ಇರುವಂತ ಒಂದು ಯೋಚನೆ ಇತ್ತು ಬಟ್ ಏನಂದ್ರೆ ಮದ್ಯಪಾನದಲ್ಲಿಯೂ ಅಲ್ಲಿಯೂ ಇಟ್ಸ್ ಅ ಕೈಂಡ್ ಆಫ್ ಕೆಮಿಕಲ್ ಸೊ ಅದು ಬಾಡಿಗೆ ಅಬ್ಸಾರ್ಬ್ ಆದ್ರೆ ಅದು ಬಾಡಿಯ ಡಿಫ್ರೆಂಟ್ ಅಲ್ಲಿ ಕ್ಯಾನ್ಸರ್ ಆಗಕ್ಕೆ ಚಾನ್ಸ್ ಉಂಟು ಮೇನ್ಲಿ ತುಂಬಾ ಅಮಿತವಾದ ಮದ್ಯಪಾನದಿಂದ ಲಿವರಿಗೆ ಡ್ಯಾಮೇಜ್ ಆಗಿ ಲಿವರ್ ಕ್ಯಾನ್ಸರ್ ಆಗೋಕ್ಕೂ ಚಾನ್ಸ್ ಉಂಟು ಅದಲ್ಲದೆ ಕೂಡ ಬೇರೆ ತುಂಬಾ ಕ್ಯಾನ್ಸರ್ಸಿಗೆ ರಿಸ್ಕ್ ಉಂಟು ಅಂಡ್ ಆಲ್ಕೋಹಾಲ್ ಇಸ್ ಆಲ್ಸೋ ಆಸ್ ಬ್ಯಾಡ್ ಇಟ್ಸ್ ಆಲ್ಸೋ ವೆರಿ ಬ್ಯಾಡ್ ಸೊ ಅದು ಹೆಲ್ತ್ ಗೆ ಬೆನಿಫಿಟ್ ಅಂತ ಅಂತೂ ತಪ್ಪಿ ಯೋಚನೆ ಮಾಡಬಾರ್ದು ಅದರಲ್ಲೂ ತುಂಬಾ ಕೆಟ್ಟದ್ದೇ ಇಫೆಕ್ಟ್ಸ್ ಇರೋದು ಅಂಡ್ ಅದೇ ಕ್ಯಾನ್ಸರ್ ಗೆ ಖಂಡಿತ ಕಾರಣವಾಗಿ ನಾವು ಓಕೆ ಹಾಗಾದ್ರೆ ಸ್ಮೋಕ್ ಮಾಡೋದ್ರಿಂದ ಮತ್ತೆ ಡ್ರಿಂಕ್ಸ್ ಮಾಡೋದ್ರಿಂದ ನೇರವಾಗಿ ಕ್ಯಾನ್ಸರ್ ಬರ್ತದೆ ಅಂತ ನಾವು ಹೇಳ್ಬೋದು ಅಂಡ್ ಇನ್ನೊಂದು ಡಿಸ್ಅಡ್ವಾಂಟೇಜ್ ಸ್ಮೋಕಿಂಗ್ ಇಂದ ಏನಂದ್ರೆ ಡ್ರಿಂಕಿಂಗ್ ಅಟ್ ಲೀಸ್ಟ್ ಅವರು ಡ್ರಿಂಕ್ ಮಾಡ್ತಾರೆ ಅವರ ಬಾಡಿಗೆ ಹೋಗುದು ಸ್ಮೋಕ್ ಮಾಡುದು ಅನ್ಫಾರ್ಚುನೇಟ್ಲಿ ಅವರ ಸುತ್ತ ಅದ್ರದ್ದು ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅಥವಾ ಪ್ಯಾಸಿವ್ ಸ್ಮೋಕಿಂಗ್ ಅಂತ ಹೇಳ್ತೇವೆ ಇವಾಗ ಅಟ್ ಲೀಸ್ಟ್ ಪಬ್ಲಿಕ್ ಸ್ಪೇಸಸ್ ಅಲ್ಲಿ ಗವರ್ಮೆಂಟ್ ಹ್ಯಾಸ್ ಪ್ರೊಹಿಬಿಟೆಡ್ ಸ್ಮೋಕಿಂಗ್ ಬಟ್ ಈವನ್ ದೆನ್ ಈಗ ಕೆಲವು ಹೋಟೆಲ್ಗಳಲ್ಲಿ ಥಿಯೇಟರ್ಗಳಲ್ಲಿ ಎಲ್ಲ ಯಾರು ಒಬ್ರು ಸ್ಮೋಕ್ ಮಾಡಿದ್ರೆ ಎಲ್ಲರಿಗೂ ಅದರ ಪರಿಣಾಮ ಬರ್ತದೆ ಸೊ ಅದು ತುಂಬಾ ಬೇಜಾರದ ವಿಷಯ ಅಂತ ನನ್ಗೆ ಅನ್ಸುದು ಬಿಕಾಸ್ ಬೇರೆ ಯಾರೋ ಮಾಡಿದ ಇದಕ್ಕೆ ಬೇರೆಯವರು ಸಫರ್ ಆಗ್ತಾರೆ ಅಂತ ಸೊ ಪ್ಯಾಸಿವ್ ಸ್ಮೋಕಿಂಗ್ ಇಸ್ ವೆರಿ ಬ್ಯಾಡ್ ಸೊ ಅದೇ ರೀತಿ ಬೇರೆ ಎನ್ವಿರಾನ್ಮೆಂಟಲ್ ರಿಸ್ಕ್ ಫ್ಯಾಕ್ಟರ್ಸ್ ಇರ್ತದೆ ಅಂತ ಸೊ ಎನ್ವೈರ್ಮೆಂಟ್ ಅಂದ್ರೆ ನಮ್ಮ ಸುತ್ತಿರುವ ಅಲ್ಲಿ ತುಂಬಾ ವಿಷಯಗಳು ಕ್ಯಾನ್ಸರ್ ಕಾಸ್ ಮಾಡ್ಬೋದು ಸೊ ಒಂದು ಇತ್ತೀಚೆಗೆ ನಮಗೆ ಗೊತ್ತಾದ ಏನಂದ್ರೆ ಏರ್ ಪೊಲ್ಯೂಷನ್ ಮುಂಚೆ ಏರ್ ಪೊಲ್ಯೂಷನ್ ಕೆಟ್ಟದಂತ ಎಲ್ಲರಿಗೂ ಗೊತ್ತು ಬಟ್ ಅದು ಕ್ಯಾನ್ಸರ್ ಕಾಸ್ ಮಾಡುತ್ತೆ ಅದು ಹೇಗೆ ಕಾಸ್ ಮಾಡುತ್ತೆ ಅಂತ ಇತ್ತೀಚೆಗೆ ರಿಸರ್ಚ್ ಅಲ್ಲಿ ಕಂಡುಹುಟ್ಕಿದ್ದಾರೆ ಸೊ ಏರ್ ಪೊಲ್ಯೂಷನಲ್ಲಿ ಕ್ಯಾನ್ಸರ್ ಲಂಗ್ ಕ್ಯಾನ್ಸರ್ ಕಾಸ್ ಮಾಡಲಿಕ್ಕೆ ರಿಸ್ಕ್ ಉಂಟು ಅದು ಎಲ್ಲರಿಗೂ ಒಂದೇ ತರ ಎಫೆಕ್ಟ್ ಆಗೋದಿಲ್ಲ ಸೊ ಕೆಲವರಿಗೆ ಅದರಲ್ಲಿ ಜೆನೆಟಿಕ್ ಆಗಿ ಕೆಲವು ಚೇಂಜಸ್ ಇರ್ತದೆ ಸೊ ಆ ಚೇಂಜಸ್ ಇರುವರಿಗೆ ಏರ್ ಪೊಲ್ಯೂಷನ್ ಬಂದರೆ ಜಾಸ್ತಿ ಕ್ಯಾನ್ಸರ್ ಬರೋಕೆ ರಿಸ್ಕ್ ಉಂಟು ಮತ್ತೆ ಏನಂದ್ರೆ ಇವನ್ ಸೂರ್ಯಪ್ರಕಾಶ ಈಗ ನಾವು ಯು ವಿ ರೇಸ್ ಅಂತ ಹೇಳ್ತೇವೆ ಸೂರ್ಯಪ್ರಕಾಶದಲ್ಲಿ ಎರಡು ಮೂರು ಟೈಪ್ಸ್ ಉಂಟು ಯು ವಿ ಎ ಬಿ ಸಿ ಅಂತ ಉಂಟು ಅದರಲ್ಲಿ ಕೆಲವು ಟೈಪ್ನ ಯು ವಿ ರೇಸ್ ಸ್ಕಿನ್ ಕ್ಯಾನ್ಸರ್ ಚಾನ್ಸ್ ತುಂಬಾ ಜಾಸ್ತಿ ಮಾಡ್ತದೆ ಸೊ ಭಾಗ್ಯಕ್ಕೆ ನಮ್ಮ ಸ್ಕಿನ್ ಕಲರಿಗೆ ಅದು ಅಷ್ಟು ಎಫೆಕ್ಟ್ ಆಗೋದಿಲ್ಲ ಸೊ ಭಾರತದಲ್ಲಿ ಈಗ ಕೂಡ ಮೆಲನೋಮಾ ಅಂತ ಹೇಳುವ ಸ್ಕಿನ್ ಕ್ಯಾನ್ಸರ್ ಸ್ವಲ್ಪ ರೇರ್ ವೆರಸ್ ಆಸ್ಟ್ರೇಲಿಯಾ ಯು ಎಸ್ ಅಲ್ಲಿ ಎಲ್ಲ ಇರುವ ಆ ಟೈಪ್ ಸ್ಕಿನ್ ಕಲರ್ ಗೆ ಸನ್ ಸನ್ಶೈನ್ ಕೂಡ ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಸೊ ಹತ್ತರಿಂದ ಎರಡು ಗಂಟೆ ತೀವ್ರವಾದ ಸನ್ಶೈನ್ ಇರುವ ಟೈಮ್ ಅಲ್ಲಿ ಆ ಬಿಸಿಲಲ್ಲಿ ಬರುವ ಯುವಿ ರೈಸ್ ಕೆಲವೊಂದು ಕ್ಯಾನ್ಸರ್ ಕಾಸ್ ಮಾಡುವಂತ ಯುವಿ ರೈಸ್ ಕೂಡ ಇದೆ ಮತ್ತೆ ಈ ಕೆಮಿಕಲ್ಸ್ ಅಂದರೆ ಕೆಲವು ಕೆಮಿಕಲ್ಸ್ ಈಗ ನಮಗೆ ಎಲ್ಲ ಕೆಮಿಕಲ್ಸ್ ಕ್ಯಾನ್ಸರ್ ಕಾಸ್ ಮಾಡುತ್ತೆ ಅಂತ ಹೇಳಕ್ ಆಗುದಿಲ್ಲ ಅದ್ರಲ್ಲಿ ಕೆಲವು ಕೆಮಿಕಲ್ಸ್ ಅಲ್ಲಿ ಕ್ಯಾನ್ಸರ್ ಕಾಸ್ ಆಗುತ್ತೆ ಓಕೆ ನಾನೀಗ ಹೇಳಿದಾಗೆ ನಮಗೆ ಕ್ಯಾನ್ಸರ್ ವಿಷಯಗಳು ತುಂಬಾ ಉಂಟು ಬಟ್ ಗೊತ್ತಿರೋದ್ರ ವಿಷಯ ಈಗ ಹಾಗೆ ನಾವು ಕ್ಯಾನ್ಸರ್ ಕಾಸ್ ಮಾಡುವಂತ ರಿಸ್ಕ್ ಫ್ಯಾಕ್ಟರ್ಸ್ ನಾವೀಗ ಮಾತಾಡಿದ ಫ್ಯಾಕ್ಟರ್ಸ್ ಅನ್ನು ಆದಷ್ಟು ಪ್ರಿವೆಂಟ್ ಮಾಡಕ್ಕಾದ್ರೆ ಅಟ್ ಲೀಸ್ಟ್ ಕ್ಯಾನ್ಸರ್ ಅನ್ನು ನಾವು ಕಡಿಮೆ ಮಾಡಬಹುದು ಸೊ ಫಸ್ಟ್ ಆಫ್ ಆಲ್ ಹೆಲ್ದಿ ಲೈಫ್ ಸ್ಟೈಲ್ ಅದೀಗ ನಾನು ಹೇಳಿದಾಗೆ ಫಿಸಿಕಲ್ ಆಕ್ಟಿವಿಟಿ ಇರುವಂತಹ ತರಕಾರಿ ಹಣ್ಣು ತಿನ್ನುವಂತ ಅಲ್ಟ್ರಾ ಪ್ರೊಸೆಸ್ ಫುಡ್ಸ್ ಆದಷ್ಟು ಕಮ್ಮಿ ಮಾಡಕ್ಕಾಗುವಷ್ಟು ಆಗುವಷ್ಟು ನಮ್ಮ ಜೀವನ ಶೈಲಿ ಪರ್ಮಿಟ್ ಆಗುವಾಗೆ ಕಮ್ಮಿ ಮಾಡುವಷ್ಟು ಕಡಿಮೆ ಮಾಡ್ತಾ ವಿತ್ ರೆಗ್ಯುಲರ್ ಹೆಲ್ದಿ ವೆಯ್ಟ್ ಮೇಂಟೈನ್ ಮಾಡ್ತಾ ಒಬಿಸಿಟಿ ಕೂಡ ಕ್ಯಾನ್ಸರ್ ಗೆ ಕಾಸ್ ಆಗತ್ತೆ ಸೊ ಹೆಲ್ದಿ ವೆಯ್ಟ್ ಮೇಂಟೈನ್ ಮಾಡ್ಕೊಂಡು ಅಂಡ್ ಈಗ ಏರ್ ಪೊಲ್ಯೂಷನ್ ಪ್ರಿವೆಂಟ್ ಮಾಡಿ ಅವಾಯ್ಡ್ ಮಾಡಿ ಅಂತ ಹೇಳಕ್ ಆಗುದಿಲ್ಲ ನಮ್ಗೆಲ್ಲ ಹೊರಗೆ ಹೋಗ್ಬೇಕಾಗತ್ತೆ ಸೊ ಆದಷ್ಟು ಕಡಿಮೆ ಮಾಡಿ ಎಕ್ಸ್ಪೋಷರ್ ಎಷ್ಟು ಕಡಿಮೆ ಮಾಡೋದಕ್ಕಾಗತ್ತೋ ಅಷ್ಟು ಕಡಿಮೆ ಮಾಡುವಂತ ಲೈಫ್ ಸ್ಟೈಲ್ ಮತ್ತೆ ಕೆಲವು ನಾನು ಆವಾಗ ಮೆನ್ಷನ್ ಮಾಡಿದ್ದೆ ಕೆಲವು ಇನ್ಫೆಕ್ಷನ್ಸ್ ಅಲ್ಲಿ ಕ್ಯಾನ್ಸರ್ ಬರ್ಬೋದು ಅಂತ ಸೊ ಈಗ ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ಅಲ್ಲಿ ಲಿವರ್ ಕ್ಯಾನ್ಸರ್ ಬರಕ್ಕೆ ರಿಸ್ಕ್ ಆಗುತ್ತೆ ಹೆಪಟೈಟಿಸ್ ಬಿ ಇಂದಾಗಿ ಲಿವರ್ ಡ್ಯಾಮೇಜ್ ಆಗಿ ಅದಾದ ನಂತರ ಕ್ಯಾನ್ಸರ್ ಬರಕ್ಕೆ ರಿಸ್ಕ್ ಇರ್ತದೆ ಈಗ ಆಕ್ಚುಲಿ ಹೆಪಟೈಟಿಸ್ ಬಿ ಗೆ ವ್ಯಾಕ್ಸಿನ್ ಉಂಟು ಸೊ ಈಗಿನ ಮಕ್ಕಳಿಗೆ ಅದು ಕೊಡ್ತಾ ಇದಾರೆ ಸೊ ಕೊಡದೇ ಇರುವವರಿಗೆ ವ್ಯಾಕ್ಸಿನೇಷನ್ ತಗೊಳ್ಬೋದು ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ತಗೊಳ್ಬೋದು ಇನ್ನೊಂದು ಏನಂದ್ರೆ ಭಾರತದಲ್ಲಿ ತುಂಬಾ ಜಾಸ್ತಿ ಇರುವಂತಹ ಒಂದು ಸರ್ವೈಕಲ್ ಕ್ಯಾನ್ಸರ್ ಉಂಟು ಸೊ ಸರ್ವೈಕಲ್ ಕ್ಯಾನ್ಸರಿಗೆ ಇವಾಗ ಇಂಡಿಯನ್ ಗವರ್ಮೆಂಟ್ ವ್ಯಾಕ್ಸಿನ್ ಪ್ರೊಡ್ಯೂಸ್ ವ್ಯಾಕ್ಸಿನ್ ಪ್ರೊಡ್ಯೂ ಪ್ರೊಡಕ್ಷನ್ ಆಗಿದೆ ಅದು ಇವಾಗ ಇಂಡಿಯನ್ ಗವರ್ಮೆಂಟ್ ಇಸ್ ಟ್ರೈ ಟು ಇನ್ಕಾಪರೇಟ್ ಇನ್ ದ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಸೊ ಮಕ್ಕಳಿಗೆ ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ಸಿಕ್ಸ್ಟೀನ್ ಇಯರ್ಸಿಂದ ಸರ್ವೈಕಲ್ ಕ್ಯಾನ್ಸರ್ಗಿರುವ ವ್ಯಾಕ್ಸಿನೇಷನ್ ಖಂಡಿತ ಕೊಡ್ಬೇಕಂತ ಅದೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಅದಾದ ಎರಡು ವ್ಯಾಕ್ಸಿನೇಷನ್ಸ್ ಉಂಟು ಇನ್ ಇಂಡಿಯಲ್ಲಿ ಈಗ ಅವೈಲೇಬಲ್ ಉಂಟು ಬಟ್ ಐ ಎ ಪಿ ವ್ಯಾಕ್ಸಿನೇಷನ್ ಶೆಡ್ಯೂಲ್ ಅಲ್ಲಿ ಬರ್ತಾ ಉಂಟು ಸೊ ಹುಡುಗಿಯರಿಗೆ ಅದು ಖಂಡಿತ ಕೊಡ್ಬೇಕು ಡಯಾಗ್ನೋಸಿಸ್ ನಂತರ ಮೇಡಮ್ ಲೈಫ್ ಸ್ಟೈಲನ್ನ ಪೇಶೆಂಟ್ ಚೇಂಜ್ ಮಾಡ್ಕೊಳ್ಬೇಕಾಗ್ತದ ಸೊ ಯಾವ ರೀತಿಯಲ್ಲಿ ಚೇಂಜ್ ಮಾಡ್ಕೊಳ್ಬೇಕು ಸಪೋಸ್ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಬೇಕಾದ್ರೆ ಸೊ ನಾನು ಆವಾಗ ಹೇಳಿದ ಎಲ್ಲ ಲೈಫ್ ಸ್ಟೈಲ್ ಚೇಂಜಸ್ ಡಯಾಗ್ನೋಸಿಸ್ ಆದ ನಂತರ ಕೂಡ ಮಾಡ್ಬೋದು ಸೊ ಯಾವತ್ತು ಈಗ ಟ್ರೀಟ್ಮೆಂಟ್ ಮಾಡಿದವರಿಗೆ ಅಥವಾ ಮಾಡ್ತಾ ಇರುವವರಿಗೂ ಕೂಡ ಲೈಫ್ ಸ್ಟೈಲ್ ಚೇಂಜ್ ಮಾಡಿದೆ ಅದರ ಪರಿಣಾಮಗಳು ಟ್ರೀಟ್ಮೆಂಟ್ ಗೆ ಬರ್ತದೆ ಸೊ ಈಗ ನಾವು ಕ್ಲಾಸಿಕ್ ಆಗಿ ಹೇಳುವ ಎಕ್ಸಾಂಪಲ್ ಸ್ಮೋಕಿಂಗ್ ಮತ್ತೆ ಆಲ್ಕೋಹಾಲ್ ಈಗ ಕೆಲವರು ಹೇಳ್ತಾರೆ ಈಗ ಎಂತಾರ ಕ್ಯಾನ್ಸರ್ ಆಯ್ತಲ್ವ ಇನ್ನು ಸ್ಮೋಕ್ ಮಾಡ್ಬೋದಲ್ಲ ಅಂತ ಬಟ್ ಹಾಗಲ್ಲ ನೀವೆಷ್ಟು ಕಂಟಿನ್ಯೂ ಸ್ಮೋಕಿಂಗ್ ಮಾಡ್ತದೆ ಅಷ್ಟು ಡ್ಯಾಮೇಜ್ ಹೆಚ್ಚಾಗತ್ತೆ ಅಷ್ಟು ನಾವು ಕೊಡುವ ಗೆ ಫಲ ಕಡಿಮೆ ಆಗತ್ತೆ ಸೊ ಅಂಡ್ ಬೇರೆ ತುಂಬಾ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗತ್ತೆ ಸೊ ಸ್ಮೋಕಿಂಗ್ ಆದಷ್ಟು ಬೇಗ ನಿಲ್ಸೋದೊಳ್ಳೇದು ಅಂಡ್ ಆಲ್ಕೋಹಾಲ್ ಕೂಡ ಬಾಡಿಯಲ್ಲಿ ಕೆಲವು ಎನ್ಸೈಮ್ಸ್ ಅನ್ನೆಲ್ಲ ಜಾಸ್ತಿ ಮಾಡುವಾಗ ಕೊಡುವ ಮದ್ದುಗಳದ್ದು ಪರಿಣಾಮ ಕಡಿಮೆ ಆಗ್ಬೋದು ಸೊ ನಾನು ಹೇಳಿದ ಹೆಲ್ದಿ ಲೈಫ್ ಸ್ಟೈಲ್ ಎಲ್ಲ ಕ್ಯಾನ್ಸರ್ ಡಯಾಗ್ನೋಸಿಸ್ ಆದ ನಂತರ ಹೆಲ್ದಿ ಲೈಫ್ ಸ್ಟೈಲ್ ಅಡಾಪ್ಟ್ ಮಾಡ್ಕೊಳ್ಬಹುದು ಈಗ ಈ ಕ್ಯಾನ್ಸರ್ ದೊಡ್ಡವರಲ್ಲೂ ಕಂಡು ಬರ್ತದ ಚಿಕ್ಕವರಲ್ಲೂ ಕೂಡ ಕಂಡು ಬರ್ತದ ಅಂದ್ರೆ ಎಲ್ಲ ಏಜ್ನವರಲ್ಲೂ ಕೂಡ ಕಂಡು ಬರ್ತದ ಅಂತ ಹೌದು ಸೊ ಕ್ಯಾನ್ಸರ್ ಅಂದರೆ ಎಲ್ಲಾ ಏಜಸ್ ಅಲ್ಲಿಯೂ ಕಾಣ್ತದೆ ನಾನು ಅವಾಗ ಹೇಳಿದಾಗೆ ಏಜ್ ಇನ್ಕ್ರೀಸ್ ಆಗುವ ಹಾಗೆ ದಟ್ ಇಸ್ ಪ್ರಾಯ ಜಾಸ್ತಿ ಆಗುವ ಹಾಗೆ ಕ್ಯಾನ್ಸರ್ನ ಪ್ರಭಾವ ಕ್ಯಾನ್ಸರ್ನ ಕ್ಯಾನ್ಸರ್ ಜಾಸ್ತಿ ಆಗಿ ಕಾಣಿಸ್ತದೆ ಸೊ ನೀವು ಲೆಸ್ ದೆನ್ ಸಿಕ್ಸ್ಟಿ ಇಯರ್ಸ್ ಇಂದ ನೋಡುವಾಗ ಮೋರ್ ದೆನ್ ಸಿಕ್ಸ್ಟಿ ಇಯರ್ಸ್ ಏಜ್ ಇನ್ಕ್ರೀಸಸ್ ಈ ಹೇಳುವ ಚೇಂಜಸ್ ಎಲ್ಲ ಇನ್ಕ್ರೀಸ್ ಆಗುತ್ತೆ ಸೊ ಕ್ಯಾನ್ಸರ್ ನ ಚಾನ್ಸಸ್ ಇನ್ಕ್ರೀಸ್ ಆಗುತ್ತೆ ಬಟ್ ಮಕ್ಕಳಿಗೂ ಕ್ಯಾನ್ಸರ್ ಬರ್ಬೋದು ಸೊ ಪೀಡಿಯಾಟ್ರಿಕ್ ಆಂಕಾಲಜಿ ಅಂತ ಸಪರೇಟ್ ಒಂದು ಸಬ್ ಡಿವಿಷನ್ ಅಂತ ಹೇಳ್ಬೋದು ಮೆಡಿಕಲ್ ಆಂಕಾಲಜಿಗೆ ಸೊ ಪಿಡಿಯಾಟ್ರಿಕ್ ಆಂಕಾಲಜಿ ಅಂದ್ರೆ ಮಕ್ಕಳಲ್ಲಿ ಬರುವ ಕ್ಯಾನ್ಸರ್ಸ್ ಅನ್ನು ನೋಡುವ ಒಂದು ಸಪರೇಟ್ ಡಿಪಾರ್ಟ್ಮೆಂಟೇ ಬರ್ತದೆ ಸೊ ಈವನ್ ಒಂದು ವರ್ಷದ ಕಡಿಮೆ ಇರುವ ಮಕ್ಕಳಿಗೂ ಹೊಸತಾಗಿ ಹುಟ್ಟಿದ ಮಕ್ಳಿಗೂ ಎಲ್ಲರಿಗೂ ಕ್ಯಾನ್ಸರ್ ಬರ್ಬೋದು ಅದಕ್ಕೆ ಬೇರೆ ಬೇರೆ ಕಾರಣಗಳು ಉಂಟು ಬಟ್ ಬರ್ಬೋದು ಮಾಡೋದು ತುಂಬಾ ಮುಖ್ಯ ಬಿಕಾಸ್ ಮಕ್ಕಳಲ್ಲಿ ಬರುವ ಕ್ಯಾನ್ಸರ್ ತುಂಬಾ ಜಾಸ್ತಿ ಕ್ಯೂರ್ ಮಾಡುವಂತ ಕ್ಯಾನ್ಸರ್ಸ್ ಇರ್ತದೆ ಅಂಡ್ ಅಬ್ವಿಯಸ್ಲಿ ಒಂದು ಹತ್ತು ವರ್ಷದ ಜನದನ್ನು ನಾವು ಕ್ಯಾನ್ಸರ್ ಇಂದ ಕ್ಯೂರ್ ಮಾಡಿದ್ರೆ ಅವಕಿನ್ನು ಅರವತ್ತು ವರ್ಷ ಸರಿಯಾಗಿ ಬದುಕಬೇಕಂತ ಯೋಚನೆ ನಮಗೂ ಇರ್ತದೆ ಸೊ ಎಕ್ಸ್ಟ್ರಾ ತುಂಬಾ ಕೇರ್ ತಗೊಳ್ಬೇಕಾಗತ್ತೆ ಮಕ್ಕಳಿಗೆ ಬರುವ ಕ್ಯಾನ್ಸರ್ಸ್ ಅಲ್ಲಿ ಬಟ್ ಅದೇ ಟ್ರೀಟ್ಮೆಂಟ್ ಬೇಗ ಮಾಡುದೇ ಒಳ್ಳೆದು ಮೋಸ್ಟ್ ಕಾಮನ್ ಕ್ಯಾನ್ಸರ್ಸ್ ಇಲ್ಲ ಯಾವ್ದು ಡಾಕ್ಟರ್ ಸೊ ಕಾಮನ್ ಕ್ಯಾನ್ಸರ್ ಅಂತ ನೋಡಿದ್ರೆ ಈಗ ಭಾರತದಲ್ಲಿ ನೋಡಿದ್ರೆ ಕಾಮನ್ ಹೆಂಗಸರಲ್ಲಿ ಕಾಮನ್ ಆಗಿ ಕಾಣೋದು ಬ್ರೆಸ್ಟ್ ಕ್ಯಾನ್ಸರ್ ಸೊ ಬ್ರೆಸ್ಟ್ ಕ್ಯಾನ್ಸರ್ ಗೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನೋಡುವಾಗ ನಾನು ಆವಾಗ ಹೇಳಿದ ತರ ಒಬಿಸಿಟಿ ಹೈ ಫ್ಯಾಟ್ ಇರುವಂತಹ ಡಯೆಟ್ಸ್ ವಿಚ್ ಕಾಸಸ್ ಒಬಿಸಿಟಿ ಲೆಸ್ ಫಿಸಿಕಲ್ ಆಕ್ಟಿವಿಟಿ ಆ ತರ ಇರುದ್ರೆಸ್ಟ್ ಕ್ಯಾನ್ಸರ್ ಗೆ ರಿಸ್ಕ್ ಫ್ಯಾಕ್ಟರ್ಸ್ ಅದಲ್ಲದೆ ಅಲ್ಲದೆ ಕೆಲವು ಲೈಫ್ ಸ್ಟೈಲ್ ಅಸೋಸಿಯೇಟೆಡ್ ಅಂತ ನಾನು ಹೇಳ್ಬೋದು ಮುಂಚಿನ ಕಾಲದಲ್ಲಿ ಬೇಗ ಮದುವೆ ಬೇಗ ಮಕ್ಕಳು ಅಂತ ಇರೋದು ಸಾರ್ಟ್ ಆಫ್ ಪ್ರೊಟೆಕ್ಟಿವ್ ಫಾರ್ ಬ್ರೆಸ್ಟ್ ಕ್ಯಾನ್ಸರ್ ಯಾವಾಗ ಎಷ್ಟು ಲೇಟ್ ಆಗುತ್ತೋ ಫಸ್ಟ್ ಪಾಪು ಆಗ್ಲಿಕ್ಕೆ ಅಷ್ಟು ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಆಗುತ್ತೆ ಬ್ರೆಸ್ಟ್ ಫೀಡಿಂಗ್ ಇಸ್ ಪ್ರೊಟೆಕ್ಟಿವ್ ಫಾರ್ ಬ್ರೆಸ್ಟ್ ಕ್ಯಾನ್ಸರ್ ಸೊ ಬ್ರೆಸ್ಟ್ ಫೀಡಿಂಗ್ ಮಾಡಿದ್ರೆ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ಕಡಿಮೆ ಆಗುತ್ತೆ ಸೊ ಜೀವನ ಶೈಲಿಯ ಚೇಂಜಸ್ ಇಂದಾಗಿ ಬ್ರೆಸ್ಟ್ ಫೀಡಿಂಗ್ ಡ್ಯೂರೇಷನ್ ನಮಗೆ ಕಡಿಮೆ ಮಾಡ್ಬೇಕಾಗಿ ಬಂದ್ರೆ ದಟ್ ಇಸ್ ಆಲ್ಸೋ ರಿಸ್ಫ್ಯಾಕ್ಟ್ ಆಫ್ ಅಹ್ ಬ್ರೆಸ್ಟ್ ಕ್ಯಾನ್ಸರ್ ಸೊ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ನ ಕಾಮನ್ ಲಕ್ಷಣ ಅಂದ್ರೆ ಬ್ರೆಸ್ಟ್ ಅಲ್ಲಿ ಏನಾದ್ರು ಗೆಡ್ಡೆ ಕಾಣಿಸುದು ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಮಾಡುವಾಗ ಗೆಡ್ಡೆ ಕಾಣಿಸುದು ಅದು ಕಾಮನ್ ಆಗಿ ಕಾಣುವ ಸಿಂಪ್ಟಮ್ಸ್ ನನಗೆ ಒಂದು ಇಂಪಾರ್ಟೆಂಟ್ ವಿಷಯ ಅನ್ಸುದಂದ್ರೆ ತುಂಬಾ ಸಲ ನಾವೇನ್ ನೋಡ್ತೇವೆ ಅಂದ್ರೆ ಈ ಪ್ರಾಯ ಆದವರು ಮನೆಯಲ್ಲಿ ಅಥವಾ ಒಬ್ಬನೇ ಇರುವವರು ಬೇರೆಯವರಿಗೆ ತೊಂದರೆ ಕೊಡೋದು ಬೇಡ ಅಂತ ಅವರು ಹೇಳುದಿಲ್ಲ ಫಸ್ಟ್ ಗಡ್ಡೆ ಕಾಣುವಾಗ ಸೊ ಸಣ್ಣ ಒಂದು ಸೆಂಟಿಮೀಟರ್ ಎರಡು ಸೆಂಟಿಮೀಟರ್ ಗೆಡ್ಡೆಯಲ್ಲಿ ಅದು ಕ್ಯೂರೇಬಲ್ ಸ್ಟೇಜ್ ಅಲ್ಲಿ ಇರುವಾಗ ಅದು ಯಾರಿಗೂ ತೋರ್ಸುದಿಲ್ಲ ಮತ್ತೆ ಅದು ದೊಡ್ಡಾಗಿ ಅಲ್ಸರ್ ಆಯ್ತು ವಾಸನೆ ಬರ್ಲಿಕ್ಕೆ ಶುರು ಆಯ್ತು ಏನಾಗಿದೆ ಅಂತ ನೋಡುವಾಗ ಓ ಇದು ದೊಡ್ಡ ಆಗಿದೆ ಆಗುತ್ತೆ ಆ ಸ್ಟೇಜಲ್ಲಿ ಅದನ್ನು ಟ್ರೀಟ್ಮೆಂಟ್ ಮಾಡೋಕೆ ಬೇರೆ ತುಂಬ ಕಾಂಪ್ಲಿಕೇಶನ್ಸ್ ಆಗುತ್ತೆ ಬಿಕಾಸ್ ಅದು ಆಲ್ಡಿ ದೊಡ್ಡ ಆಗಿದೆ ಅದು ಬೇರೆ ಕಡೆ ಹರಡಿರ್ತದೆ ಸೊ ನಾವು ಯೋಚನೆ ಮಾಡುವಂಥ ಸುಲಭದಲ್ಲಿ ಟ್ರೀಟ್ಮೆಂಟ್ ಆಗೋದಿಲ್ಲ ಸೊ ಐ ವುಡ್ ರಿಕ್ವೆಸ್ಟ್ ದಟ್ ಯಾರಿಗಾರ ಡೌಟ್ ಇದೆ ಅಂದರೆ ಅವಾಗಳೇ ಗೆಟ್ ಮೆಡಿಕಲ್ ಹೆಲ್ಪ್ ಅವಾಗಲೇ ನೋಡಿ ಅದನ್ನೇನು ಮಾಡ್ಬೇಕದು ಅದಕ್ಕೆ ತುಂಬ ಯೋಚನೆ ಮಾಡಿ ಅದಕ್ಕೆ ಮುಂದೆ ಬರ್ಬೇಕು ತುಂಬಾ ಜನರು ನಾಚಿಕೆ ಪಡ್ತಾರೆ ಡಾಕ್ಟರ್ ತುಂಬಾ ಜನರು ಈಗ ಇದನ್ನ ಹೇಳ್ಕೊಳ್ಲಿಕ್ಕೆ ನಾಚಿಕೆ ಪಟ್ಕೊಳ್ತಾರೆ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಸೊ ನೀವೀಗ ಹೇಳಿದ ಹಾಗೆ ದೊಡ್ಡದಾದ್ಮೇಲೆ ಗೊತ್ತಾಗ್ತದೆ ಅವ್ರಿಗೆ ಅದರ ಸಮಸ್ಯೆ ಏನು ಅಂತ ಡಾಕ್ಟರ್ ಸೊ ಹಾಗಾಗುದ್ರಿಂದ ಆದಷ್ಟು ಬೇಗ ಕಂಡುಬೋದೇ ಒಳ್ಳೇದು ಮತ್ತೆ ಇರೋದು ಲಂಗ್ ಕ್ಯಾನ್ಸರ್ ಲಂಗ್ ಕ್ಯಾನ್ಸರ್ ತುಂಬಾ ಪ್ರಪೋರ್ಷನ್ ಸ್ಮೋಕಿಂಗ್ ಕಾರಣದಾಗಿ ಹೆಂಗಸರಿಗೂ ಲಂಗ್ ಕ್ಯಾನ್ಸರ್ ಬರ್ಬೋದು ನಾನ್ ಸ್ಮೋಕಸ್ಗೂ ಲಂಗ್ ಕ್ಯಾನ್ಸರ್ ಬರ್ಬೋದು ಸೊ ನಾನ್ ಸ್ಮೋಕರ್ಸ್ ಅಲ್ಲಿ ಬರುವ ಲಂಗ್ ಕ್ಯಾನ್ಸರ್ ಕೆಲವ್ ಟ್ಯಾಬ್ಲೆಟ್ ಅಲ್ಲಿ ಟ್ರೀಟ್ಮೆಂಟ್ ಮಾಡುವಂತ ಕ್ಯಾನ್ಸರ್ಸ್ ಎಲ್ಲ ಈಗ ಉಂಟು ಸೊ ಹಾಗಿರುವ ಕಾರಣ ಲಂಗ್ ಕ್ಯಾನ್ಸರ್ ಇದೆ ಅಂತ ಹೇಳಿದ್ರು ಮುಂಚಿನ ಹಾಗೆ ಈಗ ಹತ್ತು ವರ್ಷ ಮುಂಚೆ ಲಂಗ್ ಕ್ಯಾನ್ಸರ್ ಸ್ಟೇಜ್ ಫೋರ್ ಅಂದ್ರೆ ತುಂಬಾ ತುಂಬಾ ಕೆಟ್ಟದ್ದು ಅಂತ ಒಪಿನಿಯನ್ ಇತ್ತು ಬಟ್ ಇವಾಗ ಹೇಗೆ ಟ್ರೀಟ್ಮೆಂಟ್ ಬಂದಿದೆ ಅಂದ್ರೆ ಆಲ್ಮೋಸ್ಟ್ ಟ್ರೀಟ್ಮೆಂಟ್ ಈಗ ಬಿ ಪಿ ಶುಗರ್ ಗೆ ಜನಗಳು ಮಾತೆಗೆ ಬರುವ ಹಾಗೆ ಲಂಗ್ ಕ್ಯಾನ್ಸರ್ ಗೆ ಮಾತೆಗೆ ಬರುವಂತ ಪರಿಸ್ಥಿತಿ ಕೂಡ ಕೆಲವು ಸಬ್ ಟೈಪ್ಸ್ ಆಫ್ ಲಂಗ್ ಕ್ಯಾನ್ಸರ್ ಅಲ್ಲಿ ಬಂದಿದೆ ಸೊ ಲಂಗ್ ಬ್ರೆಸ್ಟ್ ಕ್ಯಾನ್ಸರ್ ಮೋಸ್ಟ್ ಕಾಮನ್ ಆಗಿ ಕಾಣೋದು ಮತ್ತೆ ನಾನು ಅವಾಗ ಹೇಳಿದಾಗ ಟೊಬ್ಯಾಕೋ ಅಸೋಸಿಯೇಟೆಡ್ ಕ್ಯಾನ್ಸರ್ ಓರಲ್ ಕ್ಯಾವಿಟಿ ಹೆಡ್ ಎಣ್ಣೆ ಕ್ಯಾನ್ಸರ್ಸ್ ಅಂತ ನಾವು ಕಾಮನ್ ಆಗಿ ಹೇಳ್ತೇವೆ ಸೊ ಲಾರಿಂಗ್ಸ್ ಅಲ್ಲಿ ಅದು ಟೊಬ್ಯಾಕೋ ಸ್ಮೋಕ್ ಹೇಗೆ ಅಂದ್ರೆ ಸಿಗ್ರೆಟ್ ಸ್ಮೋಕ್ ಹೇಗೆ ಅಂದ್ರೆ ಅದು ಹೋಗುವ ದಾರಿಯಲ್ಲಿ ಎಲ್ಲ ಅದು ಕ್ಯಾನ್ಸರ್ ಮಾಡ್ಬೋದು ಸೊ ಮೇಲಿಂದ ಕೆಳ ತನಕ ಅದು ಕ್ಯಾನ್ಸರ್ ಮಾಡ್ಕೋಬಹುದು ಸೊ ಎಲ್ಲ ತರದ ಬೇರೆ ಬೇರೆ ತರಹದ ಕ್ಯಾನ್ಸರ್ಸ್ ಅದು ಕಾಸ್ಟ್ ಮಾಡ್ಬೋದು ಸೊ ಹಾಗಿರುವ ಕ್ಯಾನ್ಸರ್ಸ್ ತುಂಬಾ ಜಾಸ್ತಿ ಇದೆ ಫಾರ್ಟಿ ಪರ್ಸೆಂಟ್ ಆಫ್ ಕ್ಯಾನ್ಸರ್ಸ್ ಮೇ ಬಿ ಕಾಸ್ ಬೈ ಟೊಬ್ಯಾಕೋ ಸಿಗರೆಟ್ ಆರ್ ನಾನ್ ಸ್ಮೋಕ್ ನಾನ್ ಸ್ಮೋಕ್ ಟೊಬ್ಯಾಕೋದಿಂದಾಗಿ ಸೊ ಆ ತರ ಇರುವ ಕ್ಯಾನ್ಸರ್ಸ್ ಎಲ್ಲ ಕಾಮನ್ ಆಗಿ ಕಾಣ್ತೇವೆ ಗೆ ಬಂದಾಗ ಡಾಕ್ಟರ್ ನೀವೇನೆಲ್ಲ ಟೆಸ್ಟ್ ಮಾಡ್ತೀರಾ ಫಸ್ಟ್ ಸೊ ನೆಕ್ಸ್ಟ್ ನಿಮ್ಗೆ ಅದು ಕ್ಯಾನ್ಸರ್ ಅಂತ ಕನ್ಫರ್ಮ್ ಆದಾಗ ಅವರಿಗೆ ಟ್ರೀಟ್ಮೆಂಟ್ ಯಾವ ರೀತಿಯಲ್ಲಿ ಇರ್ತದೆ ಮತ್ತೆ ಎಷ್ಟು ದಿನಗಳ ತನಕ ಅವರಿಗೆ ಟ್ರೀಟ್ಮೆಂಟ್ ಬೇಕಾಗ್ತದೆ ಡಾಕ್ಟರ್ ಓಕೆ ಸೊ ಬಂದ ಒಂದೊಂದು ಪೇಶಂಟ್ ಹಾಸ್ಪಿಟಲ್ಗೆ ಬರುವಾಗಳು ಅದು ಯಾವ ತರದ ಸೈಟ್ ಅಲ್ಲಿ ಸಿಂಪ್ಟಮ್ಸ್ ಇದೆ ಅಂತ ನೋಡಿ ಟೆಸ್ಟ್ ಆಗತ್ತೆ ಸೊ ಹೆಚ್ಚಿನ ಸೈಟ್ಸ್ ಅಲ್ಲಿ ನಮ್ಗೆ ಕ್ಯಾನ್ಸರ್ ಅಂತ ಕನ್ಫರ್ಮ್ ಮಾಡ್ಲಿಕ್ಕೆ ಬಯೋಪ್ಸಿ ಟೆಸ್ಟ್ ಬೇಕಾಗತ್ತೆ ಬಯೋಪ್ಸಿ ಅಥವಾ ಸೂಜಿ ಪರೀಕ್ಷೆ ಮಾಡಿ ಅಥವಾ ಕೆಲವೊಮ್ಮೆ ಆಪರೇಷನ್ ಮಾಡಿ ಗೆಡ್ಡೆಯನ್ನು ತೆಗೆದು ಅದು ಮೈಕ್ರೋಸ್ಕೋಪ್ ಅಡಿಯಲ್ಲಿ ಕ್ಯಾನ್ಸರ್ ಅಂತ ನೋಡಿ ಗೊತ್ತಾಗುವಂತ ಯಾವ್ದು ಒಂದು ಟೆಸ್ಟ್ ಹೆಚ್ಚಿನ ಇದರಲ್ಲಿ ಬೇಕಾಗತ್ತೆ ಕೆಲವು ರೇರ್ ಕ್ಯಾನ್ಸರ್ಸ್ ಅಲ್ಲಿ ಬ್ಲಡ್ ಟೆಸ್ಟ್ ಅಲ್ಲಿ ಕೂಡ ಕ್ಯಾನ್ಸರ್ ಕ್ಯಾನ್ಸರ್ ಆಗಿರ್ಬೋದು ಅಂತ ಡೌಟ್ ಆಗುವಂತ ತರ ಕೆಲವು ಬ್ಲಡ್ ಟೆಸ್ಟ್ ಉಂಟು ಸೊ ಅದು ಕೆಲವೊಮ್ಮೆ ಮಾಡ್ತೇವೆ ಸೊ ಕ್ಯಾನ್ಸರ್ ಒಂದೇ ಡಯಾಗ್ನೋಸ್ ಆದ್ರೆ ಅದೊಂದು ಕಂಪ್ಲೀಟ್ ವರ್ಕಪ್ ಮಾಡೋದು ತುಂಬಾ ಮುಖ್ಯ ಸೊ ಕ್ಯಾನ್ಸರ್ ಬಗ್ಗೆ ನಮ್ಗೆ ಎಷ್ಟು ಮಾಹಿತಿ ಸಿಗ್ತದೋ ಅಷ್ಟು ನಮ್ಗೆ ಫೈಟ್ ಮಾಡ್ಲಿಕ್ಕೆ ಸುಲಭ ಆಗುತ್ತೆ ಕ್ಯಾನ್ಸರ್ ಅಂತ ಕಾಯಿಲೆಯನ್ನು ಸೊ ಕೆಲವರಿಗೆ ಗಡಿಬಿಡಿ ಆಗುತ್ತೆ ಕ್ಯಾನ್ಸರ್ ಡಯಾಗ್ನೋಸ್ ಆಯ್ತಲ್ಲ ನೀವು ಟ್ರೀಟ್ಮೆಂಟ್ ಯಾಕೆ ಶುರು ಮಾಡ್ತಾ ಇಲ್ಲ ಅಂತ ಬಟ್ ಆ ಗಡಿಬಿಡಿ ಮಾಡಿ ಪ್ರಯೋಜನ ಇಲ್ಲ ಒಂದರೇ ಅದೇ ಎಲ್ಲ ಸ್ಟೇಜಿಂಗ್ ಆಗಲಿ ಅದರಲ್ಲಿ ಕೆಲವು ಮಾಲಿಕ್ಯುಲರ್ ಟೈಪ್ಸ್ ಅಂತ ಉಂಟು ಸೊ ಎಲ್ಲ ವಿಷಯಗಳು ಗೊತ್ತು ಮಾಡಿ ಕರೆಕ್ಟ್ ಆದ ಟ್ರೀಟ್ಮೆಂಟ್ ಪ್ರಿಸಿಷನ್ ಆಂಕಾಲಜಿ ಅಂತ ಹೇಳ್ತೇವೆ ಅದಕ್ಕೆ ಕರೆಕ್ಟ್ ಆದ ಟ್ರೀಟ್ಮೆಂಟ್ ಕೊಡೋದು ಇಸ್ ದ ಬೆಸ್ಟ್ ವೇ ಟು ಗೋ ಅಬೌಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂಡ್ ಟ್ರೀಟ್ಮೆಂಟ್ ಅಲ್ಲಿ ಈಗ ನಾನು ಮೆಡಿಕಲ್ ಆಂಕಾಲಜಿಸ್ಟ್ ಸೊ ನಾವು ಸಾಧಾರಣ ಸಿಸ್ಟಮಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ ಕೀಮೊಥೆರಪಿ ಅದಕ್ಕೆಲ್ಲೇ ಟೈಪ್ಸ್ ಅಲ್ಲಿ ಈಗ ಟಾರ್ಗೆಟೆಡ್ ಥೆರಪಿ ಅಂತ ಅಂತೆಲ್ಲ ಟೈಪ್ಸ್ ಟ್ರೀಟ್ಮೆಂಟ್ ಅನ್ನು ಡೀಲ್ ಮಾಡುವ ಡಿಪಾರ್ಟ್ಮೆಂಟ್ ಲಾಂಗ್ ಟರ್ಮ್ ಚೇಂಜಸ್ ಏನ್ ಮಾಡಬೇಕು ಟ್ರೀಟ್ಮೆಂಟ್ ನಂತರ ಓಕೆ ಸೊ ಈಗ ಕೀಮೊಥೆರಪಿ ಅಂತ ಟ್ರೀಟ್ಮೆಂಟ್ ಎಲ್ಲ ಮಾಡುವಾಗ ಶಾರ್ಟ್ ಟರ್ಮ್ ಇಫೆಕ್ಟ್ಸ್ ಎಲ್ಲರಿಗೂ ಗೊತ್ತು ಈಗ ವಾಂತಿ ಆಗತ್ತೆ ನಾಸ್ಯ ಆಗತ್ತೆ ಮತ್ತೆ ಕೂದಲು ಉದುರ್ತದೆ ಇದೆಲ್ಲ ಎಲ್ಲರಿಗೂ ಕಾಣುವಂತ ಟ್ರೀಟ್ಮೆಂಟ್ ಇಫೆಕ್ಟ್ಸ್ ಬಟ್ ಅಷ್ಟೇ ಇಂಪಾರ್ಟೆಂಟ್ ಇವಾಗ ನಾವು ಎಷ್ಟು ಪೇಶೆಂಟ್ಸ್ ಅನ್ನು ಕ್ಯೂರ್ ಮಾಡ್ತೇವೆ ಅವರಿಗೆ ತುಂಬಾ ಈಗ ಹತ್ತು ವರ್ಷ ಕಳ್ದಿಕ್ಕೆ ಅಥವಾ ಇಪ್ಪತ್ತು ವರ್ಷ ಕಳ್ದಿಕ್ಕೆ ಅವರಲ್ಲಿ ಏನೆಲ್ಲ ಚೇಂಜಸ್ ಕಾಣಿಸ್ತಾ ಇದೆ ಅಂತ ತುಂಬ ಮುಖ್ಯ ನಾನು ಆವಾಗ ಹೇಳಿದಲ್ಲ ಈಗ ಎಡಾಲಸೆಂಟ್ ಅಂಡ್ ಯಂಗ್ ಎಡಲ್ಟ್ ಅಂತ ಒಂದು ಕ್ಯಾನ್ಸರ್ ಸಬ್ ಗ್ರೂಪ್ ಉಂಟು ಬೇಸಿಕಲಿ ಹದಿನೈದರಿಂದ ಮೂವತ್ತೊಂಬತ್ತು ವರ್ಷವರೆಗೆ ಅಂತ ನಮ್ಮ ಆ ಕ್ಲಾಸಿಫಿಕೇಶನ್ ಅವರಲ್ಲಿ ಎಸ್ಪೆಷಲಿ ಕ್ಯಾನ್ಸರ್ನ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ಸ್ ತುಂಬ ಮುಖ್ಯ ಲಾಂಗ್ ಟರ್ಮ್ ಇಫೆಕ್ಟ್ಸ್ ತುಂಬ ಮುಖ್ಯ ಸೊ ಅದು ನೋಡುವಾಗ ಕೆಲವರಿಗೆ ಇನ್ಫರ್ಟಿಲಿಟಿ ಆಗ್ಬೋದು ಸೊ ಹಾಗಾಗೋದನ್ನು ಪ್ರಿವೆಂಟ್ ಮಾಡೋಕ್ಕೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಟೈಮಲ್ಲೇ ಫರ್ಟಿಲಿಟಿ ಪ್ರಿಸರ್ವೇಶನ್ ಅಂತ ಮಾಡಿಸ್ಕೋಬಹುದು ಸೊ ದಟ್ ಈಗ ಸ್ಪರ್ಮ್ ಕ್ರಯೋ ಪ್ರಿಸರ್ವೇಶನ್ ಅಥವಾ ಊಸೈಟ್ ಕ್ರಯೋ ಪ್ರಿಸರ್ವೇಶನ್ ಅಂತೆಲ್ಲ ಕೆಲವು ಸೊಫಿಸ್ಟಿಕೇಟೆಡ್ ಟೆಕ್ನಿಕ್ಸ್ ಬಂದಿದೆ ಸೊ ಇಟ್ಸ್ ನಾಟ್ ದಟ್ ಕ್ಯಾನ್ಸರ್ ಡಯಾಗ್ನೋಸ್ ಆಯ್ತು ಇನ್ನು ಬೇರೆ ಯಾವುದು ಯೋಚನೆ ಇವಾಗ ಬೇಡ ಅಂತ ಅಲ್ಲ ಲಾಂಗ್ ಟರ್ಮ್ ಯೋಚನೆ ಮಾಡಬೇಕು ಬಿಕಾಸ್ ತುಂಬಾ ಕ್ಯಾನ್ಸರ್ಸ್ ಕ್ಯೂರ್ ಮಾಡಕ್ಕಾಗತ್ತೆ ಸೊ ಒಂದು ಫರ್ಟಿಲಿಟಿ ಇಶ್ಯೂಸ್ ಸೆಕೆಂಡ್ ಒನ್ ಏನಂದ್ರೆ ಮೆಟಬಾಲಿಕ್ ಇಶ್ಯೂಸ್ ಈಗ ಕ್ಯಾನ್ಸರ್ನ ಟ್ರೀಟ್ಮೆಂಟ್ ಮಾಡಿದ ಕಾರಣದಾಗಿ ಅವರಿಗೆ ಬಿ ಪಿ ಶುಗರ್ ಅಲ್ಲ ಕೆಲವದೆಲ್ಲ ಬರ್ಲಿಕ್ಕೆ ಚಾನ್ಸ್ ಜಾಸ್ತಿ ಇರ್ತದೆ ಕೆಲವು ತರದ ಟ್ರೀಟ್ಮೆಂಟ್ ಮಾಡಿ ಆದ್ರೆ ಸೊ ಆ ತರದ ಬಾರದಿರಕೋಸ್ ಲೈಫ್ ಸ್ಟೈಲ್ ಚೇಂಜಸ್ ಬಿಕಮ್ ವೆರಿ ಇಂಪಾರ್ಟೆಂಟ್ ಸೊ ಒಮ್ಮೆ ಕ್ಯಾನ್ಸರ್ ಡಯಾಗ್ನೋಸ್ ಆಯ್ತು ಅಂದ್ರೆ ಟ್ರೀಟ್ಮೆಂಟ್ ನ ಫಲ ಪರಿಣಾಮಗಳನ್ನು ಕಮ್ಮಿ ಮಾಡಕ್ಕೆ ಕೂಡ ಆದಷ್ಟು ಲೈಫ್ ಸ್ಟೈಲ್ ಚೇಂಜಸ್ ಅನ್ನು ಹೆಲ್ದಿ ಲೈಫ್ ಸ್ಟೈಲ್ ಅನ್ನು ಅಡಾಪ್ಟ್ ಮಾಡೋದು ತುಂಬಾ ಮುಖ್ಯ ಓಕೆ ಡಾಕ್ಟರ್ ಇನ್ನು ಕೆಲವರು ಕೀಮೊಥೆರಪಿಯಿಂದ ಸೈಡ್ ಎಫೆಕ್ಟ್ ಉಂಟು ಅಂತ ಹೇಳ್ತಾರೆ ಸೊ ಕೀಮೋಥೆರಪಿಯಿಂದ ಸೈಡ್ ಎಫೆಕ್ಟ್ಸ್ ಏನಾದ್ರು ಇದೆಯಾ ಡಾಕ್ಟರ್ ಹೌದು ಕೀಮೊಥೆರಪಿಯಿಂದಾಗಿ ತುಂಬ ಸೈಡ್ ಇಫೆಕ್ಟ್ಸ್ ಉಂಟು ಬಟ್ ನಾನೇನು ಹೇಳ್ದಂದ್ರೆ ನಮ್ಗೆ ಇಫೆಕ್ಟ್ ಬೇಕಂದ್ರೆ ಸೈಡ್ ಇಫೆಕ್ಟ್ ಅನ್ನು ಆಕ್ಸೆಪ್ಟ್ ಮಾಡ್ಕೋಬೇಕು ಈಗ ಕೀಮೋಥೆರಪಿಯಲ್ಲಿ ನಾವು ಕೊಡುವ ಮದ್ದು ನಾವು ನರದ ಮೂಲಕ ಕೊಡ್ತೇವೆ ಅಥವಾ ಇಂಟ್ರವಿನಸ್ ಆಗಿ ಯೂಶ್ಲಿ ಕೊಡೋದು ಸೊ ಇಟ್ ರೀಚಸ್ ಆಲ್ ಬಾಡಿ ಪಾರ್ಟ್ಸ್ ಸೊ ಸೈಡ್ ಇಫೆಕ್ಟು ಇದ್ದೇ ಇರ್ತದೆ ಬಟ್ ಮೋಸ್ಟ್ ಆಫ್ ದ ಸೈಡ್ ಎಫೆಕ್ಟ್ಸ್ ಆರ್ ಮ್ಯಾನೇಜಬಲ್ ಸೊ ನಮಗೆ ಏನಾದ್ರು ತೊಂದರೆ ಆಯಿತು ಅಂದ್ರೆ ಡಾಕ್ಟರ್ ತ ನೀವು ಈ ತರ ತೊಂದರೆ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಮಾತ್ರೆ ಮಧ್ಯಾಹ್ನ ಕೊಡಕ್ಕೆ ಯೂಶ್ವಲಿ ಪಾಸಿಬಿಲಿಟೀಸ್ ಉಂಟು ಕೆಲವು ಸೈಡ್ ಎಫೆಕ್ಟ್ ಸೀರಿಯಸ್ ಆಗ್ಬೋದು ಬಿಕಾಸ್ ಕೀಮೊಥೆರಪಿ ಅಲ್ಲಿ ಬೆಳಿ ರಕ್ತ ಕಣ ಕಡಿಮೆ ಆಗುತ್ತೆ ಸೊ ಆ ಟೈಮಲ್ಲಿ ಇನ್ಫೆಕ್ಷನ್ ಬರೋಕ್ಕೆ ತುಂಬಾ ರಿಸ್ಕ್ ಉಂಟು ಅಂಡ್ ಅದಕ್ಕೆ ಎಲ್ಲರಿಗೆ ಇನ್ಫೆಕ್ಷನ್ ಆಯಿತು ನಾನು ಮನೆಯಲ್ಲೇ ಟ್ರೀಟ್ಮೆಂಟ್ ತಗೊಳ್ತೇನೆ ಅಂತ ಯೋಚನೆ ಮಾಡಿ ಮನೆಯಲ್ಲೇ ಕೂತ್ರೆ ಅದಕ್ಕೆ ತುಂಬಾ ಸೀರಿಯಸ್ ಸೈಡ್ ಎಫೆಕ್ಟ್ಸ್ ಇರ್ಬೋದು ಸೊ ಏನಾದ್ರು ತೊಂದರೆ ಆಯಿತು ಅಂದ್ರೆ ತಕ್ಷಣ ಹಾಸ್ಪಿಟ್ಲಿಗೆ ಹೋಗಿ ಅದಕ್ಕೆ ಯಾರು ಕೀಮೋಥೆರಪಿ ಕೊಟ್ಟಿದಾರೋ ಅದೇ ಹಾಸ್ಪಿಟ್ಲಿಗೆ ಹೋಗೋದು ಬೆಸ್ಟ್ ಬಿಕಾಸ್ ದೇ ವಿಲ್ ನೋ ವಾಟ್ ಟು ಡೂ ಫಾರ್ ದಟ್ ಪರ್ಟಿಕ್ಯುಲರ್ ಸಿಚುವೇಶನ್ ಸೊ ಹಾಗೆ ನೋಡ್ಕೊಂಡು ಅದಕ್ಕೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಮಾಡಿದ್ರೆ ಸಾಧಾರಣ ತುಂಬಾ ಕೆಟ್ಟ ಸೈಡ್ ಎಫೆಕ್ಟ್ಸ್ ಇರುವುದಿಲ್ಲ ಅಂಡ್ ಕೀಮೊಥೆರಪಿ ಕೊಡುವಾಗ ಇನ್ನೊಂದೇನಂದ್ರೆ ಎಲ್ಲರೂ ಒಂದೇ ತರ ಇರುದಿಲ್ಲ ಕೆಲವರು ಬರುವಾಗ ತುಂಬಾ ಫಿಟ್ ಅನ್ಸ್ತಾರೆ ನಮ್ಗೆ ಇದು ಇವರಿಗೆ ಕೀಮೋ ಕಣ್ಣು ಮುಚ್ಚಿ ಕೊಡ್ಬೋದಂತ ಅನ್ಸ್ತೇವೆ ಕೆಲವರನ್ನು ನೋಡುವಾಗಲೇ ಓ ಇವರಿಗೆ ಅಷ್ಟು ಕೊಡಕ್ ಆಗುದಿಲ್ಲ ಅಂತ ಸೊ ಬಟ್ ನಮ್ಮ ಪ್ರೆಡಿಕ್ಷನ್ ಯಾವಾಗ್ಲೂ ಕರೆಕ್ಟ್ ಆಗ್ಬೇಕಂತ ಇಲ್ಲ ನಾವು ಫಿಟ್ ಅಂತ ಅನ್ಸಿದವರಿಗೆ ಕೂಡ ಕೆಲವೊಮ್ಮೆ ಸೈಡ್ ಎಫೆಕ್ಟ್ ಕೆಟ್ಟದಾಗಿ ಬರ್ಬೋದು ಕೆಲವೊಂದ್ಸತಿ ನಾವ್ ನೋಡುವಾಗ ಓ ಇದು ತುಂಬಾ ವೀಕ್ ಇದಾರೆ ಅಂತ ಅನ್ಸ್ತದೆ ಬಟ್ ಅವರು ಚೆನ್ನಾಗಿ ಕೀಮೊಥೆರಪಿ ತಗೊಳ್ತಾರೆ ಸೊ ನಮ್ಗೆ ಅದು ಯಾವ್ದು ಯಾವ ಆಗತ್ತೆ ಅಂತ ಕೆಲವೊಮ್ಮೆ ನಮಗೆ ಪ್ರೆಡಿಕ್ಟ್ ಮಾಡಕ್ ಆಗಲ್ಲ ಸೊ ಐ ಫೀಲ್ ದಟ್ ಶುಡ್ ಬಿ ವೆರಿ ಗುಡ್ ಕಮ್ಯುನಿಕೇಶನ್ ಬಿಟ್ವೀನ್ ದ ಪೇಶೆಂಟ್ ಅಂಡ್ ದ ಡಾಕ್ಟರ್ ಡಾಕ್ಟರ್ ನಾವು ಒಂದೇ ಟೀಮ್ ಅಂತ ಹೇಳ್ಕೊಂಡು ನಾವು ಜೊತೆ ಇದ್ದರೆ ಕ್ಯಾನ್ಸರ್ ಅನ್ನು ಚಂದಕ್ಕೆ ಹೋರಾಡಬಹುದು ಕೀಮೋಥೆರಪಿ ಆದ್ಮೇಲೆ ಡಾಕ್ಟರ್ ಅವ್ರು ಎಷ್ಟು ದಿನ ರೆಸ್ಟ್ ಮಾಡ್ಬೇಕಾಗ್ತದೆ ಹೇಗೆ ಆ ಸೊ ಖಂಡಿತ ರೆಸ್ಟ್ ಮಾಡ್ಬೇಕಂತ ನಾವು ಹೇಳುದಿಲ್ಲ ನಾನ್ ಹೇಳಿದಾಗ ಪೇಶಂಟ್ಸ್ ಬೇರೆ ಬೇರೆ ಟೈಪ್ಸ್ ಬರ್ತಾರೆ ಸೊ ಈಗ ಕೆಲವರು ಕೆಲಸ ಮಾಡ್ತಾ ಇರೋರು ಈಗ ನಾವು ಕಾಮನ್ ಆಗಿ ಫೀಮೇಲ್ಸ್ ಅಲ್ಲಿ ಕಾಣೋದು ಸಿ ಎ ಬ್ರೆಸ್ಟ್ ಸೊ ಬ್ರೆಸ್ಟ್ ಗೆ ಕೆಲವೊಮ್ಮೆ ಕೀಮ ಕೊಡುವಾಗ ಫಸ್ಟ್ ಒಂದು ನಾಲ್ಕೈದು ದಿನ ಸ್ವಲ್ಪ ಸುಸ್ತಿರ್ಬೋದು ಬಟ್ ಎಲ್ಲರಿಗೂ ಆಗ್ಬೇಕಂತ ಇಲ್ಲ ಈಗ ಕೆಲಸ ಮಾಡ್ಕೊಂಡಿರೋರಿಗೆ ಕೆಲಸ ಮಾಡೋದು ಕಂಟಿನ್ಯೂ ಮಾಡಿದ್ರೆ ದೇ ಟೈಮ್ಸ್ ಫೀಲ್ ಬೆಟರ್ ಈಗ ಸುಮ್ಮನೆ ನಾನು ಮನೆಯಲ್ಲಿ ಕೂತು ಏನೂ ಮಾಡೋದೇ ಕೂತ್ಕೊಳ್ಬೇಕಂದ್ರೆ ತುಂಬಾ ಕಷ್ಟ ಈಗಿನ ಜೀವನ ಲೈಫ್ ಸ್ಟೈಲ್ ಅಲ್ಲಿ ಯು ಅರ್ ಯೂಸ್ ಟು ಬೀಂಗ್ ಬಿಸಿ ನಾನು ಮನೆಯಲ್ಲಿ ಅದು ಮಾಡ್ತೇನೆ ಅಂದರೆ ನನ್ನ ಅಭಿಪ್ರಾಯದಲ್ಲಿ ಅದೆಲ್ಲ ಕಂಟಿನ್ಯೂ ಮಾಡೋದೇ ಒಳ್ಳೇದು ಏನೆಲ್ಲ ಮುಂಚೆ ಮಾಡ್ತಿದ್ರಿ ಅದೆಲ್ಲ ಕಂಟಿನ್ಯೂ ಮಾಡ್ಬೋದು ಎಕ್ಸೆಪ್ಟ್ ದಟ್ ಈಗ ಕೆಲವು ಪ್ರೊಫೆಷನ್ಸ್ ಲೈಕ್ ಈಗ ಟೀಚರ್ಸಿಗೆ ತುಂಬ ಇನ್ಫೆಕ್ಷನ್ ಎಕ್ಸ್ಪೋಷರ್ ಆಗುತ್ತೆ ಮಕ್ಕಳಿಗೆ ಶೀತ ಜ್ವರ ಇದ್ದರೆ ಅದು ಅವರಿಗೆ ಕೀಮೊಥೆರಪಿ ಟೈಮಲ್ಲಿ ಎಕ್ಸ್ಪೋಷರ್ ಆಗೋಕ್ಕೆ ಚಾನ್ಸ್ ಉಂಟು ಸೊ ಹಾಗಿರುವ ಇದರಲ್ಲಿ ಸ್ವಲ್ಪ ಕೇರ್ ತಗೊಳ್ಬೇಕಾಗತ್ತೆ ಬೆಳಿ ರಕ್ತ ಕಣ ಕಡಿಮೆ ಇರುವಂಥ ಸಮಯ ಅಂತ ನಮಗೆ ಗೊತ್ತಿರುವ ಟೈಮಲ್ಲಿ ಸ್ವಲ್ಪ ಲಿಮಿಟ್ ಎಕ್ಸ್ಪೋಷರ್ ಟು ಇನ್ಫೆಕ್ಷನ್ಸ್ ಥರ ಆ ಥರ ಸ್ವಲ್ಪ ಕೇರ್ ತಗೊಳ್ಬೇಕಾಗತ್ತೆ ಬಟ್ ಮತ್ತು ತುಂಬ ಹಾರ್ಡ್ ಫಿಸಿಕಲ್ ಲೇಬರ್ ಅದೆಲ್ಲ ಸ್ವಲ್ಪ ಕಷ್ಟ ಆಗ್ಬೋದು ಈಗ ಎತ್ತಿಕೊಂಡು ಮಾಡುವ ಕೆಲಸ ಅದೆಲ್ಲ ಸ್ವಲ್ಪ ಸುಸ್ತಾದರೆ ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಅಲ್ಲದೆ ಕೂತ್ಕೊಂಡು ಮಾಡುವ ಥರ ಕೆಲಸ ರುಟೀನ್ ಆಫೀಸ್ ಜಾಬ್ಸ್ ಎಲ್ಲ ಮಾಡೋದ್ರಲ್ಲಿ ಹೆಚ್ಚು ತೊಂದರೆ ಆಗ್ಲಿಕ್ಕಿಲ್ಲ ಅದು ಬಟ್ ಯು ಕ್ಯಾನ್ ಡಿಸ್ಕಸ್ ಅಗೇನ್ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿ ನಾನು ಈ ತರ ಕೆಲಸ ಮಾಡ್ತೇನೆ ಈಗ ಮೆನಿ ಎಂಪ್ಲಾಯೀಸ್ ಆರ್ ಕ್ವೈಟ್ ನೈಸ್ ಈಗ ನಾನು ಮಾತಾಡುವಾಗ ಪೇಶೆಂಟ್ ಹೇಳ್ತಾರೆ ನಾವು ಮುಂಚೆ ಆ ಕೆಲಸ ಮಾಡ್ತಾ ಇದ್ದೇನೆ ಈಗ ಈ ಕಾಯಿಲೆ ಬಂದ ಕಾರಣ ನನ್ಗೀಗ ಅವರು ಈಚೆ ಕಡೆ ಕೆಲಸಕ್ಕೆ ಹಾಕಿದ್ದಾರೆ ಸೊ ಅದೊಂದು ಎಂಪ್ಲಾಯರ್ಸ್ ಸ್ವಲ್ಪ ನೋಡ್ಕೊಳ್ತಾರೆ ಹಾಗೆ ಇದ್ದರೆ ಬೆಸ್ಟ್ ಬಿಕಾಸ್ ಕೀಮೊಥೆರಪಿಗೆ ಬರ್ಬೇಕಾಗತ್ತೆ ಸೊ ಮೂರು ವಾರಕ್ಕೊಮ್ಮೆ ಅಥವಾ ಎರಡು ವಾರಕ್ಕೊಮ್ಮೆ ಬರ್ಬೇಕಾಗತ್ತೆ ಸೊ ಅವಾಗ ಬರುವಾಗ ರಜೆ ತೆಗಿಬೇಕಾಗತ್ತೆ ಸೊ ಆ ತರ ಒಂದು ಎಂಪ್ಲಾಯರ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಕೆಲಸ ಖಂಡಿತ ಮಾಡ್ಕೊಂಡು ಮುಂದುವರ್ಸ್ಬಹುದು ಮತ್ತೆ ಟ್ರೀಟ್ಮೆಂಟ್ ಡ್ಯೂರೇಷನ್ ಮೇಲೂ ಡಿಪೆಂಡ್ ಆಗುತ್ತೆ ಈಗ ಕೆಲವ್ ಈಗ ನಾವು ಹೇಳುವಾಗ ಈಗ ಆಪರೇಷನ್ ಅಂತ ಹೇಳಿದ್ರೆ ಒಂದ್ ಎರಡು ವಾರದ ವಿಷಯ ಆ ಟೈಮ್ ಅಲ್ಲಿ ರೆಸ್ಟ್ ಮಾಡೋದ್ರಲ್ಲಿ ಎಂತ ತೊಂದರೆ ಇಲ್ಲ ಬೇರೆ ಕೆಲವು ಗಳು ಒಂದು ವರ್ಷ ತನಕ ತಗೊಳ್ಬೇಕಂತಲ್ಲ ಇರ್ತದೆ ಸೊ ಒಂದು ವರ್ಷ ನೀವು ಕೆಲಸ ಮಾಡದೇ ಕೂತ್ಕೊಳ್ಳಿ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಸೊ ಅದ್ರ ಡ್ಯೂರೇಷನ್ ನೋಡ್ಕೊಂಡು ನಿಮ್ಮ ಆಂಕಾಲಜಿಸ್ಟ್ ಜೊತೆ ಡಿಸ್ಕಸ್ ಮಾಡಿ ಕೆಲಸ ಮಾಡ್ಬೇಕಾ ಬೇಡದಾ ಅಂತ ಇರುವ ವಿಷಯ ಮಾತಾಡ್ಕೊಳ್ಬಹುದು ಡಾಕ್ಟರ್ ಈಗ ಕ್ಯಾನ್ಸರ್ ಎಷ್ಟನೇ ಸ್ಟೇಜ್ ಅಲ್ಲಿ ಇದ್ದಾಗ ಕ್ಯೂರ್ ಮಾಡಬಹುದು ಕೆಲವ್ರು ಹೇಳ್ತಾರೆ ಅಂತ ಈಗ ಲಾಸ್ಟ್ ಸ್ಟೇಜ್ಗೆ ಹೋದ್ಮೇಲೆ ನಮಗೆ ಕ್ಯೂರ್ ಮಾಡ್ಲಿಕ್ಕೆ ಆಗುದಿಲ್ಲ ಸಪೋಸ್ ಫಸ್ಟ್ ಅವ್ರ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದ್ದಾಗ ನೀವು ಹಾಸ್ಪಿಟ್ಲಿಗೆ ಬಂದ್ರೆ ಕ್ಯೂರ್ ಮಾಡಬಹುದು ಅಂತ ಹೇಳ್ತಾರೆ ಸೊ ಎಷ್ಟು ಸ್ಟೇಜ್ ಅಲ್ಲಿ ಇದ್ದಾಗ ಸಾಧಾರಣ ಕ್ಯಾನ್ಸರ್ ಗೆ ನಾಲ್ಕು ಸ್ಟೇಜ್ ಅಂತ ನಾವು ಹೇಳುದು ಒನ್ ಟೂ ತ್ರೀ ಫೋರ್ ಸೊ ಅದರಲ್ಲಿ ಒನ್ ಟೂ ತ್ರೀ ಇರುವಾಗ ಕ್ಯೂರ್ ಮಾಡೋಕೆ ಚಾನ್ಸಸ್ ಜಾಸ್ತಿ ಫೋರ್ ಇರುವಾಗ ಸಾಧಾರಣ ಗತಿಯಲ್ಲಿ ಹರಡಿದ ಕ್ಯಾನ್ಸರ್ ಅಂತ ನಾವು ಹೇಳ್ತೇವೆ ಸ್ಟೇಜ್ ಫೋರ್ ಅದು ಬೇರೆ ಅಲ್ಲಿಗಾರ ಈಗ ಲಂಗ್ ಅಲ್ಲಿ ಉತ್ಪತ್ತಿಯಾದ ಕ್ಯಾನ್ಸರ್ ಲಿವರ್ ಗೆ ಹರಡಿದೆ ಅಥವಾ ಬೋನಿಗೆ ಹರಡಿದೆ ಹಾಗಿದ್ರೆ ಅದನ್ನು ಸ್ಟೇಜ್ ಫೋರ್ ಅಂತ ಹೇಳ್ತೇವೆ ಬಟ್ ಕ್ಯಾನ್ಸರ್ ಈಗ ಒಂದೇ ಥರದ ಟ್ರೀಟ್ಮೆಂಟ್ ಹತ್ತು ವರ್ಷ ಮುಂಚೆ ಕೊಡುವ ಅದೇ ಟ್ರೀಟ್ಮೆಂಟ್ ನಾವು ಈಗ ಕೊಡೋದಲ್ಲ ಇವಾಗ ಅದದು ತುಂಬ ಮಾಹಿತಿ ತುಂಬ ಸ್ಟಡೀಸ್ ಆಗ್ತಾ ಇರ್ತದೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅನ್ನು ಕಂಟಿನ್ಯೂಸ್ಲಿ ಇಂಪ್ರೂವ್ ಮಾಡೋಕಿರೋ ಸ್ಟಡೀಸ್ ಆಗ್ತಾ ಇರ್ತದೆ ಇವಾಗ ಸ್ಟೇಜ್ ಫೋರಲ್ಲಿ ಕೂಡ ಫೇವರಬಲ್ ಸಬ್ಸೆಟ್ ಸ್ಟೇಜ್ ಫೋರ್ ಅಂತ ತುಂಬ ಕ್ಯಾನ್ಸರ್ ಸಬ್ ಅಲ್ಲಿ ಉಂಟು ಮತ್ತೆ ಒಲಿಗೊಮೆಟಸ್ತೆಟಿಕ್ ಅಂತ ಒಂದು ಕಾನ್ಸೆಪ್ಟ್ ಉಂಟು ಬೇಸಿಕಲಿ ಒಂದು ಅಥವಾ ಎರಡು ಕಡೆ ಮಾತ್ರ ಹರಡಿದೆ ಅಂದರೆ ಅಲ್ಲಿಗೆ ಕೂಡ ಟ್ರೀಟ್ಮೆಂಟ್ ಮಾಡಿದರೆ ಅದನ್ನು ಕೂಡ ಗುಣ ಮಾಡ್ಕೋಬೋದು ಅಂತ ಸೊ ಯಾವ ಸೈಟ್ ಕ್ಯಾನ್ಸರ್ ಅಂತ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಕ್ಯಾನ್ಸರ್ ಒಂದೇ ಸೈಟ್ ಈಗ ಲಂಗ್ ಕ್ಯಾನ್ಸರ್ ನೀವು ನೂರು ಲಂಗ್ ಕ್ಯಾನ್ಸರ್ಸ್ ಅನ್ನು ತಗೊಂಡ್ರೆ ಅದನ್ನು ಬೇರೆ ಬೇರೆ ಟೈಪ್ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ಬೋದು ಸೊ ಹಾಗೆ ನೋಡಿ ಕ್ಯೂರೇಬಲ್ ಹೌದಾ ಅಲ್ಲದಾ ಅಂತ ನೋಡಿದ ಮತ್ತೆ ಈ ಕ್ಯೂರ್ ಕ್ಯೂರ್ ಅಂತ ತುಂಬಾ ಮಾತಾಡೋದು ನನ್ಗೆ ಅದ್ರ ಬಗ್ಗೆ ಇದುಂಟು ಬಿಕಾಸ್ ಈಗ ಸಪೋಸ್ ಈಗ ಲಂಗ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡಿ ಒಂದು ಒಂದು ಸೆಂಟಿಮೀಟರ್ ಬಾಕಿ ಉಂಟಂತ ಯೋಚನೆ ಮಾಡಿ ಲಂಗ್ಸಲ್ಲಿ ಅದರಿಂದಾಗಿ ಅವರ ಜೀವನ ಶೈಲಿ ಎಂಥದ್ದು ಚೇಂಜ್ ಆಗೋದಿಲ್ಲ ಬಟ್ ಯಾವಳು ಅಯ್ಯೋ ನನ್ಗೆ ಕ್ಯೂರ್ ಆಗ್ಲಿಲ್ಲ ಕ್ಯಾನ್ಸರ್ ಅಂತ ಯೋಚನೆ ಮಾಡಿದ್ರೆ ಅದು ತುಂಬಾ ಬೇಜಾರಾಗುತ್ತೆ ಬಟ್ ಕ್ಯೂರ್ ಅಂತಲ್ಲ ಕಂಟ್ರೋಲ್ ಆಗತ್ತೆ ಸೊ ಸ್ಟೇಜ್ ಫೋರ್ ಇದ್ರೂ ಕೂಡ ಯೂಶ್ವಲಿ ಕಂಟ್ರೋಲ್ ಮಾಡೋಕೆ ನಮ್ಮ ಹತ್ರ ಏನಾರೊಂದು ಕೀಮೊಥೆರಪಿ ಅಥವಾ ಏನಾರೊಂದು ಟ್ರೀಟ್ಮೆಂಟ್ ವಿಧಾನ ಇರ್ತದೆ ಅದನ್ನು ಕಂಟ್ರೋಲ್ ಮಾಡಿ ಅಟ್ಲೀಸ್ಟ್ ನಾರ್ಮಲ್ ಲೈಫ್ ಸ್ಟೈಲ್ ಲೀಡ್ ಮಾಡುವಂತ ಏನಾರೊಂದು ಟ್ರೀಟ್ಮೆಂಟ್ ಮಾಡ್ಕೋಬೇಕು ಅಂತ ನಾನು ಹೇಳ ಸ್ಟೇಜ್ ಫೋರ್ ಅಂತ ಕೇಳಿದ ಕೂಡಲೇ ಅಯ್ಯೋ ಇದು ಡೆತ್ ಸೆಂಟೆನ್ಸೆ ಕ್ಯಾನ್ಸರ್ ಆಯ್ತು ಅಂತ ಹೇಳುವ ಹಾಗೆ ಹಾಗೆ ಮಾಡುವಾಗಿಲ್ಲ ತುಂಬಾ ಚೇಂಜಸ್ ಬಂದಿದೆ ತುಂಬಾ ಟ್ರೀಟ್ಮೆಂಟ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಸೊ ಐ ತಿಂಕ್ ತುಂಬಾ ಜನಗಳು ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಾ ಹಾಗೆ ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ತಿಳಿಸ್ಕೊಡ್ಬೇಕು ಮತ್ತೆ ಕ್ಯಾನ್ಸರ್ ಅಂತ ಕೇಮ್ಸ್ ಬಂದಾಗ ಅಲ್ಲಿ ಪೇಶೆಂಟ್ ಉಂಟು ಅಂತ ಓಕೆ ನಮ್ಮ ಡಿಪಾರ್ಟ್ಮೆಂಟ್ ಅಂದ್ರೆ ಮೆಡಿಕಲ್ ಆಂಕಾಲಜಿ ನಾವು ಮೂರು ಜನ ಇದ್ದೇವೆ ಪ್ರೊಫೆಸರ್ ಅಂಡ್ ಪ್ರೊಫೆಸರ್ ಲೆವೆಲ್ ಅಲ್ಲಿ ಮತ್ತೆ ಮೆಡಿಕಲ್ ಆಂಕಾಲಜಿ ಅಂದ್ರೆ ಬೇಸಿಕಲಿ ಗೆ ಕೀಮೋಥೆರಪಿ ಟಾರ್ಗೆಟೆಡ್ ಥೆರಪಿ ಇಮ್ಯೂನೊತೆರಪಿ ಹೀಗಿರುವ ಇಂಜೆಕ್ಷನ್ ಟ್ರೀಟ್ಮೆಂಟ್ ಅಥವಾ ಟ್ಯಾಬ್ಲೆಟಲ್ಲಿ ಟ್ರೀಟ್ಮೆಂಟ್ ಮಾಡುವಂತ ಡಿಪಾರ್ಟ್ಮೆಂಟ್ ಅದು ಅಲ್ಲದೇ ಸರ್ಜಿಕಲ್ ಆಂಕಾಲಜಿ ರೇಡಿಯೇಷನ್ ಆಂಕಾಲಜಿ ಪ್ಯಾಲಿಯೇಟಿವ್ ಅಂಡ್ ಸಪೋರ್ಟಿವ್ ಕೇರ್ ಮತ್ತೆ ನ್ಯೂಕ್ಲಿಯರ್ ಮೆಡಿಸಿನ್ ಫಿಜಿಷಿಯನ್ಸ್ ಇದೆಲ್ಲ ಸೇರಿ ಒಂದು ಮಣಿಪಾಲ್ ಕಾಂಪ್ರಿಹೆನ್ಸಿವ್ ಕ್ಯಾನ್ಸರ್ ಕೇರ್ ಸೆಂಟರ್ ಅಂತ ಶಿರ್ದಿ ಸಾಯಿ ಕ್ಯಾನ್ಸರ್ ಅಲ್ಲಿ ಅದ್ದೇ ಕ್ಯಾನ್ಸರ್ ಹಾಸ್ಪಿಟಲ್ ಅಂತಾನೆ ಅಲ್ಲೇ ಎಲ್ಲ ಸ್ಪೆಷಲಿಸ್ಟ್ ಜೊತೆ ಇರುವಂತ ಫೆಸಿಲಿಟಿ ಉಂಟು ಸೊ ಕೀಮೊಥೆರಪಿ ಫೆಸಿಲಿಟೀಸು ಇಮ್ಯುನೊಥೆರಪಿ ಟಾರ್ಗೆಟೆಡ್ ಥೆರಪಿ ಆ ತರ ಇರೋ ಎಲ್ಲ ಥೆರಪೀಸ್ ನಾವು ಆಫರ್ ಮಾಡ್ತೇವೆ ಅಂಡ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಆಟೋಲೋಗಸ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಈಗ ಮಾಡ್ತಾ ಇದ್ದೇವೆ ರೇಡಿಯೇಶನ್ ಥೆರಪಿ ಪೆಟ್ ಸ್ಕ್ಯಾನ್ ಸರ್ಜಿಕಲ್ ಆಂಕಾಲಜಿ ಫೆಸಿಲಿಟೀಸ್ ಎಲ್ಲ ಹೆಚ್ಚಿನ ಲಭ್ಯವಾಗಿದೆ ನಮ್ಮ ವೀಕ್ಷಕರಿಗೆ ಏನ್ ಮೆಸೇಜ್ ಪಡ್ತೀರಾ ಇಷ್ಟಪಡ್ತೀರಾ ಐ ಥಿಂಕ್ ಇನ್ ದಾಂಟೆಕ್ಸ್ ಆಫ್ ದ ಗಿವನ್ ಸಬ್ಜೆಕ್ಟ್ ಲೈಫ್ ಸ್ಟೈಲ್ ಐ ಥಿಂಕ್ ವೆರಿ ಇಂಪಾರ್ಟೆಂಟ್ ಆದಷ್ಟು ನಮಗೆ ಆಗುವಷ್ಟು ಹೆಲ್ದಿ ಲೈಫ್ ಸ್ಟೈಲ್ ನಾವು ಮಾಡಿದ್ರೆ ಕ್ಯಾನ್ಸರ್ ರಿಸ್ಕ್ ಕಡಿಮೆ ಮಾಡಬಹುದು ಅಂತ ಅನಿಸ್ತದೆ ಹಾಗೆ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ನಿಮಗೂ ಕೂಡ ಥ್ಯಾಂಕ್ ಯು ಯು ಮಚ್ ವೀಕ್ಷಕರು ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ